press the bell icon on the YouTube app and never miss another update. हाँ हेलो ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಎಲ್ಲರಿಗೂ ಕೂಡ ಈ ಒಂದು ಬೌದ್ಧಶಾಸ್ತ್ರದ ಒಂದು ಪಾಠವಾಗಿರ್ತಕ್ಕಂಥ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅಂತಕ್ಕಂಥ ಒಂದು ಪಾಠಕ್ಕೆ ಎಲ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ವಿದ್ಯುತ್ ಜನಕದ ಬಗ್ಗೆ ಅಧ್ಯಯನ ಮಾಡಿದ್ವಿ. ವಿದ್ಯುತ್ ಜನಕದಲ್ಲಿ ಯಾವ ರೀತಿಯಾಗಿ ಎರಡು ಸ್ಥಿರ ವಿದ್ಯುತ್ ಆಯಸ್ಕಾಂತಗಳ ನಡುವೆ ಒಂದು ಚಲಿಸುವ ಒಂದು ತಿರುಗುವ ಒಂದು ಆಯತಾಕಾರದ ಸುರುಳಿಯನ್ನು ಇಟ್ಬಿಟ್ಟು ಯಾವ ರೀತಿಯಾಗಿ ಪರ್ಯಾಯ ವಿದ್ಯುತ್ತನ್ನು ನಾವು ಉತ್ಪತ್ತಿ ಮಾಡ್ಕೊಳ್ತೀವಿ, ಅಂದರೆ ಯಾಂತ್ರಿಕ ಬಲದ ಸಹಾಯದಿಂದ ವಿದ್ಯುತ್ ಶಕ್ತಿಯನ್ನು ಯಾವ ರೀತಿಯಾಗಿ ಉತ್ಪತ್ತಿ ಮಾಡ್ಕೊಳ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಅದರಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಅಂದರೆ ವಿದ್ಯುತ್ ಜನಕದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಪರ್ಯಾಯ ವಿದ್ಯುತ್ತು ಅಥವಾ ನೇರ ವಿದ್ಯುತ್ತು ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ತಿಳ್ಕೊಂಡ್ವಿ. ಪರ್ಯಾಯ ವಿದ್ಯುತ್ ನಾವು ಉತ್ಪತ್ತಿ ಮಾಡ್ತಕ್ಕಂಥ ವಿದ್ಯುತ್ ಜನಕವನ್ನು ಪರ್ಯಾಯ ವಿದ್ಯುತ್ ಜನಕ ಅಂತ ಕರಿತೀವಿ. ಈ ಪರ್ಯಾಯ ವಿದ್ಯುತ್ ಜನಕ ಸಮಾನ ಅಂದರೆ ಪರ್ಯಾಯ ವಿದ್ಯುತ್ ಜನಕದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ವಿದ್ಯುತ್ತು ಸಮಾನ ಸಮಯದ ಸಮಾನ ಕಾಲಾವಧಿಯಲ್ಲಿ ತನ್ನ ದಿಕ್ಕನ್ನು ಬದಲಾಯಿಸ್ಕೊಳ್ತಾ ಹೋಗುತ್ತೆ. ಇದು ಪ್ರತಿ 1/100 ಸೆಕೆಂಡ್ಗೆ ತನ್ನ ದಿಕ್ಕನ್ನು ಬದಲಾಯಿಸ್ಕೊಳ್ಳುತ್ತೆ. ಇದರ ಆವೃತ್ತಿ 50 Hz ಇರುತ್ತೆ, ಸರಿನಾ? ಇವತ್ತಿನ ದಿನ ನಮ್ಮ ದೇಶದಲ್ಲಿ ಯಾವೆಲ್ಲ ವಿದ್ಯುತ್ ಸ್ಥಾವರಗಳು ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ಕೊಳ್ತಾ ಇದ್ದಾವೆ, ಸಪೋಸ್ ಶರಾವತಿ ವಿದ್ಯುತ್ ಸ್ಥಾವರ, ಹಾಂ, ಅದೇ ರೀತಿಯಾಗಿ ಲಿಂಗನಮಕ್ಕಿ, ಅದೇ ರೀತಿ ಶಿವನ ಸಮುದ್ರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ವಿದ್ಯುತ್ತು, ಅವುಗಳನ್ನೆಲ್ಲ ಏನು ನಾವು ಜಲವಿದ್ಯುತ್ ಸ್ಥಾವರಗಳಿಂದ ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ಕೊಳ್ತಾ ಇದ್ದೀವಿ, ಆ ಎಲ್ಲ ವಿದ್ಯುತ್ ಸ್ಥಾವರಗಳಲ್ಲೂ ಕೂಡ ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಏನು ವಿದ್ಯುತ್ ಸ್ಥಾವರಗಳಲ್ಲೂ ಕೂಡ ಈ ಒಂದು ಪರ್ಯಾಯ ವಿದ್ಯುತ್ತನ್ನೇ ಉತ್ಪತ್ತಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು, ಸರಿನಾ? ಇದರದ್ದು ಮುಖ್ಯ ಅನುಕೂಲ ಏನು ಅಂತಂದರೆ, ಬೇರೆ ಬೇರೆ ಸ್ಥಳಗಳಲ್ಲಿ ಅಂದರೆ ಏನು ಉತ್ಪತ್ತಿ ಮಾಡ್ತಕ್ಕಂಥ ವಿದ್ಯುತ್ ಸ್ಥಾವರಗಳಿಂದ ಉತ್ಪತ್ತಿ ಮಾಡ್ತಕ್ಕಂಥ ಈ ವಿದ್ಯುತ್ತು ಪರ್ಯಾಯ ವಿದ್ಯುತ್ತು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಅವುಗಳನ್ನು ಸ್ಥಳಾಂತರಿಸಿದಾಗ ಕಳಿಸಿದಾಗ ಟ್ರಾನ್ಸ್ಮಿಟ್ ಮಾಡಿದಾಗ ಹೆಚ್ಚು ಕಡಿಮೆ ಅದು ಎಷ್ಟು ತನ್ನ ಶಕ್ತಿಯನ್ನು ಹೊಂದಿರ್ತದೋ ಬಂದು ತಲುಪಿರ್ತಕ್ಕಂಥ ಸ್ಥಳದಲ್ಲೂ ಕೂಡ ಅಷ್ಟೇ ಶಕ್ತಿಯನ್ನು ಹೊಂದಿರ್ತದೆ. ಇದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಶಕ್ತಿ ವ್ಯತ್ಯಾಸ ಆಗೋದಿಲ್ಲ, ಸರಿನಾ? ಸುಲಭವಾಗಿ ಅದನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರಿಸಬಹುದು. ಅಲ್ಲಿ ಮೂಲ ಹೇಗಿರುತ್ತೋ ಹಾಗೆ ಹೆಚ್ಚು ಕಡಿಮೆ ಬಂದು ತಲುಪಿದಾಗಲೂ ಕೂಡ ಅಷ್ಟೇ ಶಕ್ತಿಯುತವಾಗಿರ್ತದೆ ಈ ಪರ್ಯಾಯ ವಿದ್ಯುತ್ತು. ಆದರೆ ನೇರ ವಿದ್ಯುತ್ತು ಹಂಗಲ್ಲ, ಈ ನೇರ ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ತಕ್ಕಂಥ ವಿದ್ಯುತ್ ಜನಕಗಳಿಗೆ ನೇರ ವಿದ್ಯುತ್ ಜನಕ ಅಂತೇಳಿ ಕರಿತೀವಿ. ಇವು ಪ್ರತಿ ಸಮಯದ ಸಮಾನ ಕಾಲಾವಧಿಯಲ್ಲೂ ಕೂಡ ತನ್ನ ದಿಕ್ಕನ್ನು ಬದಲಾಯಿಸ್ಕೊಳ್ತಾ ಹೋಗುತ್ತೆ. ನೇರ ಅಂದರೆ ಅದು ದಿಕ್ಕನ್ನು ಬದಲಾಯಿಸ್ಕೊಳ್ಳುತ್ತಾ ಪರ್ಯಾಯ ವಿದ್ಯುತ್ತು, ಇದು ಸಮಯದ ಸಮಾನ ಕಾಲಾವಧಿಯಲ್ಲಿ ಈ ನೇರ ವಿದ್ಯುತ್ ತನ್ನ ದಿಕ್ಕನ್ನು ಬದಲಾಯಿಸ್ಕೊಳ್ಳೋದಿಲ್ಲ. ಇದನ್ನು ನೇರ ವಿದ್ಯುತ್ ಅಂತೇಳಿ ಕರಿತೀವಿ. ಆಲ್ಟರ್ನೇಟಿವ್ ಕರೆಂಟ್ ಆ್ಯಂಡ್ ಡೈರೆಕ್ಟ್ ಕರೆಂಟ್, ಇದನ್ನು ಡೈರೆಕ್ಟ್ ಕರೆಂಟ್ ಅಂತೇಳಿ ಕರಿತೀವಿ, ಸರಿನಾ? ಹಾಗಾಗಿ ಇದು ಪರ್ಯಾಯ ವಿದ್ಯುತ್ತಿಗೂ ಮತ್ತು ನೇರ ವಿದ್ಯುತ್ತಿಗೂ ಇರ್ತಕ್ಕಂಥ ಸಮಾನ ಒಂದು ಕಾಮನ್ ವ್ಯತ್ಯಾಸ ಏನು ಅಂತಂದರೆ, ಪರ್ಯಾಯ ವಿದ್ಯುತ್ತು ಸಮಾನ ಸಮಯದ ಸಮಾನ ಕಾಲಾವಧಿಯಲ್ಲಿ ತನ್ನ ದಿಕ್ಕನ್ನು ಬದಲಾಯಿಸ್ಕೊಳ್ತಾ ಹೋಗುತ್ತೆ. ಆದರೆ ನೇರ ವಿದ್ಯುತ್ತು ಸಮಯದ ಸಮಾನ ಕಾಲಾವಧಿಯಲ್ಲಿ ನಿಯತ ಕಾಲದಲ್ಲಿ ತನ್ನ ದಿಕ್ಕನ್ನು ಬದಲಾಯಿಸ್ಕೊಳ್ಳೋದಿಲ್ಲ, ಇದನ್ನು ನೇರ ವಿದ್ಯುತ್ ಅಂತೇಳಿ ಕರಿತೀವಿ, ಸರಿನಾ? ಇದು ಪರ್ಯಾಯ ವಿದ್ಯುತ್ತು ಮತ್ತು ನೇರ ವಿದ್ಯುತ್ತಿಗೂ ಇರತಕ್ಕಂಥ ವ್ಯತ್ಯಾಸ. ಇದಿಷ್ಟು ಮಾಹಿತಿಯನ್ನು ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀವಿ, ಓಕೆನಾ? ಈಗ ನಾವು ಒಂದು ಈ ಪಾಠದ ಕೊನೆ ಎಂಡಿಗೆ ಬಂದಿದ್ದೀವಿ. ಕೊನೆಯ ಭಾಗದಲ್ಲಿ ಗೃಹ ಬಳಕೆಯ ವಿದ್ಯುತ್ ಮಂಡಲಗಳು, ಗೃಹ ಬಳಕೆಯ ವಿದ್ಯುತ್ ಮಂಡಲಗಳು. ನಮ್ಮ ಮನೆಯಲ್ಲಿ ಸಾಕಷ್ಟು ಸ್ವಿಚ್ ಬೋರ್ಡ್ಗಳನ್ನು ನೋಡ್ತಾ ಇದ್ದೀವಿ, ಮೀಟರ್ ಬೋರ್ಡ್ ಇದೆ, ಫ್ಯೂಸ್ ಇದೆ. ನಾನು ಪ್ರಿವಿಯಸ್ ಒಂದು ಪಾಠದಲ್ಲಿ ಹೇಳ್ತಾ ಇದ್ದೆ, ವಿದ್ಯುತ್ ಶಕ್ತಿ ಅಂತಕ್ಕಂಥ ಒಂದು ಪಾಠದಲ್ಲಿ ಹೇಳ್ತಾ ಇದ್ದೆ. ಆ ವಿದ್ಯುತ್ ಶಕ್ತಿ ಅಂತಕ್ಕಂಥ ಒಂದು ಪಾಠದಲ್ಲಿ ಫ್ಯೂಸ್ ಹೇಗೆ ಕೆಲಸ ಮಾಡುತ್ತೆ, ನಮ್ಮ ಮನೆಯಲ್ಲಿ ಉಪಯೋಗಿಸ್ತಕ್ಕಂಥ ವಿದ್ಯುತ್ ಮಂಡಲಗಳು ನೇರ ವಿದ್ಯುತ್ ಮಂಡಲನೂ ಅಂದರೆ ಸರಣಿ ಕ್ರಮದಲ್ಲಿ ಜೋಡಿಸಿರ್ತಾರೋ ಸಮಾಂತರ ಕ್ರಮದಲ್ಲಿ ಜೋಡಿಸಿರ್ತಾರೋ ಅಂತಲೂ ಕೂಡ ಹೇಳಿದೆ. ಯಾವ ಕ್ರಮದಲ್ಲಿ ಜೋಡಿಸಿರ್ತಾರೆ? ಸಮಾಂತರ ಕ್ರಮದಲ್ಲಿ ಈ ಒಂದು ವಿದ್ಯುತ್ ಮಂಡಲಗಳನ್ನು ರಚನೆ ಮಾಡಿರ್ತಾರೆ ಎಲೆಕ್ಟ್ರಿಷಿಯನ್ಸ್. ಯಾಕಂದರೆ ವಿದ್ಯುತ್ತು ಯಾವ ಯಾವ ಉಪಕರಣಗಳಿಗೆ ಎಷ್ಟು ಎಷ್ಟು ವಿದ್ಯುತ್ ಬೇಕೋ ಅಷ್ಟು ವಿದ್ಯುತ್ತನ್ನು ರೋಧವನ್ನು ಕಲ್ಪಿಸಿ ಅಷ್ಟು ವಿದ್ಯುತ್ತನ್ನು ಅವುಗಳಿಗೆ ಕಳಿಸಲ್ಪಡ್ತದೆ. ನೇರ ವಿದ್ಯುತ್ತಲ್ಲಿ ಹಂಗಲ್ಲ, ಎಲ್ಲದಕ್ಕೂ ಕಾಮನ್ ಆಗಿ ಒಂದೇ ರೀತಿಯಾಗಿರ್ತಕ್ಕಂಥ ವಿದ್ಯುತ್ ಶಕ್ತಿ ಪ್ರವಹಿಸಿ ಬಲ್ಪಿಗೆ ಎಷ್ಟು ಬೇಕೋ ಅಷ್ಟು ಫ್ರಿಜ್ಗೆ ಎಷ್ಟು ಬೇಕೋ ಅಷ್ಟು ಕೊಡೋದಿಲ್ಲ, ಒಂದೇ ಥರದ ವಿದ್ಯುತ್ತೇ ಹೋಗ್ತಾ ಇರ್ತದೆ. ಹಾಗಾಗಿ ಸಮಾಂತರ ವಿದ್ಯುತ್ ಮಂಡಲ ನಮಗೆ ಹೆಚ್ಚು ಸೂಕ್ತ. ವಿದ್ಯುತ್ ಮಂಡಲಗಳನ್ನು ರಚನೆ ಮಾಡಿಕೊಂಡಾಗ ಈ ಸಮಾಂತರ ವಿದ್ಯುತ್ ಮಂಡಲಗಳಲ್ಲಿ ಯಾವ ಯಾವ ಉಪಕರಣಗಳಿಗೆ ಎಷ್ಟೆಷ್ಟು ವಿದ್ಯುತ್ ಬೇಕಾಗಿರೋದೋ ಅಷ್ಟು ವಿದ್ಯುತ್ತನ್ನು ಸಮಾಂತರ ಮಂಡಲದಲ್ಲಿ ಈಸಿಯಾಗಿ ನಾವು ಕೊಡ್ಬೋದು, ಸರಿನಾ? ಅಂದರೆ ವಿದ್ಯುತ್ ಮಂಡಲಗಳನ್ನು ಸಮಾಂತರವಾಗಿ ಜೋಡಿಸ್ಕೊಂಡಿರ್ಬೇಕು ನಾವಿಲ್ಲಿ. ಹಾಗಾದರೆ ಮಕ್ಕಳೇ, ನಮಗೆ ವಿದ್ಯುತ್ ಎಲ್ಲಿದೆ ಬರುತ್ತೆ? ವಿದ್ಯುತ್ತನ್ನು ನಾನು ಹೇಳಿದೆ, ಬೇಕಾದಷ್ಟು ಇದೆ. ಜಲವಿದ್ಯುತ್ ಸ್ಥಾವರ ಇದೆ, ಅಣುವಿದ್ಯುತ್ ಸ್ಥಾವರ ಇದೆ, ಸೌರಶಕ್ತಿ ಇದೆ, ಸರಿನಾ? ಥರ್ಮಲ್ ಪವರ್ ಉಷ್ಣ ವಿದ್ಯುತ್ ಸ್ಥಾವರಗಳಿದ್ದಾವೆ, ಪವನ ಯಂತ್ರಗಳಿದ್ದಾವೆ, ಸರಿನಾ? ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಏನು ಸ್ಥಾವರಗಳ ಮೂಲಕ ನಾವು ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ಕೊಳ್ತೀವಿ. ಆ ವಿದ್ಯುತ್ತನ್ನು KPTCL ಅಥವಾ
ಕರ್ನಾಟಕ ಎಲೆಕ್ಟ್ರಿಕ್ ಬೋರ್ಡ್ಗೆ ಮಾರಿಬಿಡ್ತಾರೆ ಈ ವಿದ್ಯುತ್ತನ್ನು. ಈ ವಿದ್ಯುತ್ತನ್ನು ವಿದ್ಯುತ್ ಸರಬರಾಜು ಕಂಪನಿಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ. ನಮ್ಮ ಸುತ್ತಮುತ್ತ ಇರತಕ್ಕಂಥದ್ದು ಬೆಸ್ಕಾಂ, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ, ಹುಬ್ಬಳ್ಳಿ ಕಡೆ ಹೋದರೆ ಹೆಸ್ಕಾಂ, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ, ಗುಲ್ಬರ್ಗ ಕಡೆ ಹೋದರೆ ಯಾವುದು ಜೆಸ್ಕಾಂ, ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ, ಮೈಸೂರು ಕಡೆ ಹೋದರೆ ಚೆಸ್ಕಾಂ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ, ಮಂಗಳೂರು ಕಡೆ ಹೋದರೆ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಮೆಸ್ಕಾಂ. ಹೇಳಿದ್ನಾ, ಬೆಸ್ಕಾಂ, ಜೆಸ್ಕಾಂ, ಎಸ್ಕಾಂ, ಮೆಸ್ಕಾಂ, ಚೆಸ್ಕಾಂ, ಟೋಟಲ್ ಆಗಿ ಐದು ಕಂಪನಿಗಳಿದ್ದಾವೆ. ಈ ಐದು ಕಂಪನಿಗಳಿಗೆ ವಿದ್ಯುತ್ತನ್ನು ಕೊಡ್ತಾರೆ. ಈ ವಿದ್ಯುತ್ತನ್ನು ನಾವು ಬಾಡಿಗೆ ಅಂದರೆ ದೊಡ್ಡ ದೊಡ್ಡ ಮೈನ್ಸು ಟವರ್ಸ್ಗಳ ಮುಖಾಂತರ ಕಳಿಸ್ತಾರೆ. ಇಲ್ಲಿ ಊರು ಹೊರಗಡೆ ಒಂದು ದೊಡ್ಡ ಒಂದು ಹೊರಗಡೆ ಇಟ್ಟಿರ್ತಾರೆ, ಹೇಗೆ ಒಂದು ಕಾಂಪೌಂಡ್ ಹಾಕ್ಬಿಟ್ಟು ಅಲ್ಲಿ ಯಾರೂ ಬರಲಾರ್ದಂಗೆ ನಿಷಿದ್ಧವಾಗಿರ್ತಕ್ಕಂಥ ಪ್ರದೇಶ ಅಂತೇಳ್ಬಿಟ್ಟು ಅಲ್ಲಿ ದೊಡ್ಡ ದೊಡ್ಡ ಟ್ರಾನ್ಸ್ಫಾರ್ಮರ್ಗಳನ್ನ ಇಟ್ಬಿಟ್ಟು ಅಲ್ಲಿ ವಿದ್ಯುತ್ತನ್ನು ತಗೊಂಡ್ಬಂದಿರ್ತಾರೆ. ಅಲ್ಲಿದ್ದ ಬೇರೆ ಬೇರೆ ವೈರ್ಗಳ ಮುಖಾಂತರ, ಮೈನ್ಸ್ಗಳ ಮುಖಾಂತರ ನಮ್ಮ ಮನೆಗಳಿಗೆ ಬಂದು ತಲುಪುತ್ತೆ. ನಮ್ಮ ಮನೆಯ ಹೊರಗಡೆಗೆ ದೊಡ್ಡ ದೊಡ್ಡ ಮೈನ್ ವೈರ್ಗಳಿರ್ತವೆ ನೋಡಿರ್ಬೋದು, ಸರಿನಾ, ಟ್ರಾನ್ಸ್ಫಾರ್ಮರ್ಗಳಿರ್ತವೆ ನೋಡಿರ್ಬೋದು, ಅವುಗಳಿಗೆ ವಿದ್ಯುತ್ತನ್ನು ಬಂದುಬಿಟ್ಟು ಆ ವಿದ್ಯುತ್ತನ್ನು ನಮ್ಮ ಮನೆಗಳಿಗೆ ಮನೆಯ ಮೇಲುಗಡೆ ವೈರ್ಗಳ ಮುಖಾಂತರ ಅಥವಾ ಭೂಮಿಯ ಒಳಗಡೆನೆ ಕೇಬಲ್ಗಳ ಮುಖಾಂತರ ಈ ಮೈನ್ಸ್ನಿಂದ ನಮ್ಮ ಮನೆಗಳಿಗೆ ಕನೆಕ್ಷನ್ಸನ್ನು ಕೊಡ್ತೀವಿ. ಆ ಕನೆಕ್ಷನ್ಸ್ ಥ್ರೂ ನಮ್ಮ ಮನೆಗೆ ಕರೆಂಟ್ ಬರುತ್ತೆ. ನಾವು ಈ ಕರೆಂಟ್ ಬರೋದಕ್ಕಿಂತ ಮುಂಚೆ ನಾವು ನಮಗೇನು ವಿದ್ಯುತ್ ಸರಬರಾಜು ಕೊಡ್ತಾ ಇದೆ ಆ ವಿದ್ಯುತ್ ಕಂಪನಿಯಿಂದ ನಾವು ಒಂದು ಇದು ಮಾಡ್ಕೊಳ್ಬೇಕು, ಒಪ್ಪಂದ ಮಾಡ್ಕೊಳ್ಬೇಕು. ನಮಗೆ ಇಷ್ಟು ಕೆ ವಿ ಅಷ್ಟು ವಿದ್ಯುತ್ ಬೇಕು, ಒಂದು ಕೆ ವಿ, ಒಂದು ಕಿಲೋ ವ್ಯಾಟ್, ಎರಡು ಕಿಲೋ ವ್ಯಾಟ್, ಇಷ್ಟು ಕಿಲೋ ವ್ಯಾಟನ್ನು ನಾವು ತೆಗೆದುಕೊಂಡ್ರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಉಪಕರಣಗಳಿಗೆ ಅನುಗುಣವಾಗಿ ನಾವು ಇಷ್ಟು ಇಂತಿಷ್ಟು ವಿದ್ಯುತ್ ಬೇಕು ಅಂತೇಳಿ ನಾವು ಒಪ್ಪಂದ ಮಾಡಿಕೊಂಡು ಬಾಡಿಗೆ ತಗೊಳ್ಬೇಕು. 70 ರೂಪಾಯಿ 80 ರೂಪಾಯಿ ಇರುತ್ತೆ, ಮೊದಲನೇ ಕಿಲೋವ್ಯಾಟ್ಗೆ 70 ರೂಪಾಯಿ ಇದ್ದರೆ ಎರಡನೇ ಕಿಲೋವ್ಯಾಟ್ಗೆ 80 ರೂಪಾಯಿ ಇರುತ್ತೆ. ಆಮೇಲೆ ಪ್ರತಿ ಯೂನಿಟ್ಗೂ 4 ರೂಪಾಯಿ ಇರುತ್ತೆ. ನೀವು ಎಷ್ಟು ಯೂನಿಟ್ಗಳನ್ನು ಅಷ್ಟು ಬಳಸ್ತೀರೋ ಅಷ್ಟು ಯೂನಿಟ್ಗಳಷ್ಟು ನೀವು ದುಡ್ಡನ್ನು ಪೇ ಮಾಡಬೇಕಾಗುತ್ತೆ ಪ್ರತಿ ತಿಂಗಳು, ಸರಿನಾ. ಇದು ನಮ್ಮ ಮನೆಯ ಮೀಟರ್ ಬೋರ್ಡ್ಗೆ ಬರುತ್ತೆ. ಮೀಟರ್ ಬೋರ್ಡ್ಗೆ ಬಂದು ಮೀಟರ್ ಬೋರ್ಡ್ ಪಕ್ಕದಲ್ಲಿ ಫ್ಯೂಸ್ ಇರುತ್ತೆ. ಆ ಫ್ಯೂಸ್ನ ಮೂಲಕ ನಮ್ಮ ಮನೆಯ ರೂಮಲ್ಲಿರ್ತಕ್ಕಂಥ, ಹಾಲಲ್ಲಿರ್ತಕ್ಕಂಥ, ಕಿಚನಲ್ಲಿರ್ತಕ್ಕಂಥ ಪ್ರತಿಯೊಂದು ಈ ಒಂದು ಸ್ವಿಚ್ ಬೋರ್ಡ್ಗಳಿಗೆ ಕರೆಂಟ್ ಪಾಸ್ ಆಗಿರುತ್ತೆ, ಸರಿನಾ. ಇದಕ್ಕೆ ಸಂಬಂಧಪಟ್ಟಂಗೆ ತಿಳ್ಕೊಳ್ತಾ ಇದ್ದೀವಿ. ನಮ್ಮ ಮನೆಗಳಲ್ಲಿ ಉಪಯೋಗಿಸ್ತಾ ಇರತಕ್ಕಂಥ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವೈರ್ಗಳ ಬಗ್ಗೆ ತಿಳ್ಕೊಳ್ಬೇಕು. ಈ ಒಂದು ಗೃಹ ಬಳಕೆ ವಿದ್ಯುತ್ ಮಂಡಳಗಳಲ್ಲಿ ಅಂದರೆ ನಾವು ಮೇನ್ ವೈರ್ಗಳ ಮುಖಾಂತರ ವಿದ್ಯುತ್ತನ್ನು ತರಿಸ್ಕೊಳ್ತೀವಿ. ವಿದ್ಯುತ್ ಕಂಬಗಳಿಗೆ ಹೊಂದಿಕೊಂಡಿರ್ತಕ್ಕಂಥ ಅವುಗಳ ವೈರ್ ಮುಖಾಂತರ ನಮ್ಮ ಮನೆಯ ಕಂಬಗಳಿಗೆ ಬಂದು ಅಥವಾ ಮನೆಯ ಹೊರಗಡೆ ಇರತಕ್ಕಂಥ ಭೂಮಿಯ ಒಳಗಡೆ ಇರತಕ್ಕಂಥ ಕೇಬಲ್ನ ಮೂಲಕ ನಮ್ಮ ಮನೆಗಳಿಗೆ ವಿದ್ಯುತ್ತು ಬರ್ತದೆ, ಸರಿನಾ. ಈಗ ಪೂರೈಕೆಯಾದ ತಂತಿಗಳಲ್ಲಿ ಸಾಮಾನ್ಯವಾಗಿ ಕೆಂಪು ಬಣ್ಣದ ತಂತಿ, ಕಪ್ಪು ಬಣ್ಣದ ತಂತಿ ಬಳಸ್ತೀವಿ ನಾವು. ಕೆಂಪು ಬಣ್ಣದ ತಂತಿ ಸಜೀವ ತಂತಿಯಾಗಿರ್ತದೆ, ಸಜೀವ ತಂತಿ, ಲೈವ್ ವೈರ್ ಅಂತೇಳಿ ಕರಿತೀವಿ. ಹಾಗೆ ಅದೇ ರೀತಿಯಾಗಿ ಕಪ್ಪು ಬಣ್ಣದ ತಂತಿಯನ್ನು ತಟಸ್ಥ ವೈರ್, ತಟಸ್ಥ ತಂತಿ ಅಂತೇಳಿ ಕರಿತೀವಿ, ನ್ಯೂಟ್ರಲ್ ವೈರ್ ಅಂತ ಕರಿತೀವಿ. ಇವೆರಡು ಮೇನ್ ಇದ್ದೇ ಇರ್ತದೆ. ಇನ್ನೊಂದು ಹಸಿರು ಬಣ್ಣದಾಗಿರ್ತದೆ, ಅದನ್ನು ಭೂಸಂಪರ್ಕ ತಂತಿ ಅಂತೇಳಿ ಕರಿತೀವಿ, ಭೂಸಂಪರ್ಕ ತಂತಿ ಅಂತೇಳಿ ಕರಿತೀವಿ. ಟೋಟಲ್ ಆಗಿ ಮೂರು ರೀತಿಯಾಗಿರ್ತಕ್ಕಂಥ, ಮೂರು ಬಣ್ಣವನ್ನು ಹೊಂದಿರತಕ್ಕಂಥ ವೈರ್ಗಳನ್ನು ನಾವು ಗಮನಿಸ್ತೀವಿ. ಅದರಲ್ಲಿ ಮೊದಲನೇದಾಗಿ ಕೆಂಪು ವೈರ್, ಕೆಂಪು ತಂತಿ, ಇದು ಏನಂತೀವಿ ಲೈವ್ ವೈರ್ ಅಂತೇಳಿ ಕರಿತೀವಿ, ಸರಿನಾ. ಸಜೀವ ತಂತಿ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ತಟಸ್ಥ ತಂತಿ ಅಂತೇಳಿ ಕರಿತೀವಿ, ಇದು ಕಪ್ಪು ಬಣ್ಣದೊಂದಿರುತ್ತೆ, ನ್ಯೂಟ್ರಲ್ ವೈರ್ ಅಂತೇಳಿ ಕರಿತೀವಿ. ಹಾಗೆಯೇ ಇನ್ನೊಂದು ಹಸಿರು ಬಣ್ಣದಿರುತ್ತೆ, ಅದನ್ನು ನಾವು ಅರ್ಥಿಂಗ್ ಅಂತೇಳಿ ಕರಿತೀವಿ, ಭೂಸಂಪರ್ಕ ತಂತಿ ಅಂತೇಳಿ ಕರಿತೀವಿ, ಸರಿನಾ. ಈ ರೀತಿಯಾಗಿ ಮೂರು ಬಣ್ಣದ ವೈರ್ಗಳನ್ನು ಬಳಸಿ ನಾವು ನಮ್ಮ ಮನೆಗೆ ಮೀಟರ್ ಬೋರ್ಡ್ಗೆ ಕರೆಂಟ್ ಬರುತ್ತೆ, ಸರಿನಾ. ಈ ರೀತಿಯಾಗಿ ನಮ್ಮ ದೇಶದಲ್ಲಿ ಏನು ಎರಡು ತಂತಿಗಳ ನಡುವಿನ ವಿಭವಾಂತರ 220 ವ್ಯಾಟ್ ಆಗಿರುತ್ತೆ. ನಮ್ಮ ದೇಶದಲ್ಲಿ ಇದನ್ನು ಕಾಮನ್ ಆಗಿ ಇಷ್ಟು ವಿಭವಾಂತರ ಇರತಕ್ಕಂಥ ಎರಡು ತಂತಿಗಳ ನಡುವೆ ಇರತಕ್ಕಂಥ ವಿಭವಾಂತರವನ್ನು ಬಳಸ್ತೀವಿ, ಅದು 220 ವ್ಯಾಟ್ ಆಗಿರುತ್ತೆ. ಎರಡು ತಂತಿಗಳ ನಡುವಿನ ವಿಭವಾಂತರ ಇದು ನಮ್ಮ ದೇಶದಲ್ಲಿ ಕಾಮನ್ ಆಗಿ 220 ವೋಲ್ಟ್ ವಿಭವಾಂತರವನ್ನು ಹೊಂದಿರತಕ್ಕಂಥದ್ದಾಗಿ ನಾವು ಇದು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಎರಡು ತಂತಿಗಳ ನಡುವೆ ಇರತಕ್ಕಂಥ ವಿಭವಾಂತರ 220 ವೋಲ್ಟ್ ಆಗಿರ್ತದೆ, ಸರಿನಾ. ನಮ್ಮ ಮನೆಯ ಮೀಟರ್ ಬೋರ್ಡ್ನಲ್ಲಿ ಈ ತಂತಿಗಳು ಫ್ಯೂಸ್ ಮೂಲಕ ಇಲ್ಲಿದೆ ನೋಡಿ, ಫ್ಯೂಸ್ ಮೂಲಕ ಬರ್ತವೆ. ಫ್ಯೂಸ್ ಮೂಲಕ ಬಂದು ಮೀಟರ್ ಬೋರ್ಡನ್ನು ಪ್ರವೇಶಿಸ್ತವೆ. ಇವುಗಳನ್ನು ಮುಖ್ಯ ಸ್ವಿಚ್ನ ಮೂಲಕ ಮನೆಯ ವಿದ್ಯುತ್ ತಂತಿಗಳೊಂದಿಗೆ ಸಂಪರ್ಕಿಸಲಾಗಿರ್ತದೆ. ಏನು ಫ್ಯೂಸ್ನ ಮೂಲಕ ಬಂದು ಮೀಟರ್ ಬೋರ್ಡಿಗೆ ಬಂದು ಮೀಟರ್ ಬೋರ್ಡಿಗೆ ಬರ್ತದೆ. ಮೀಟರ್ ಬೋರ್ಡಲ್ಲಿ ನೀವು ಎಷ್ಟು ಯೂಸ್ ಮಾಡ್ತೀರಿ ಅನ್ನೋದು ಮೀಟರ್ ಬೋರ್ಡಲ್ಲಿ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತದೆ. ಅಲ್ಲಿದ್ದ ಮನೆಯ ಮೇನ್ ಸ್ವಿಚ್ಗೆ ಬರುತ್ತೆ,
ಮೇನ್ ಸ್ವಿಚ್ಗೆ ಬರ್ಸಿದಂಗೆ ಅಲ್ಲಿ ಮನೆಯೊಳಗೆ ಈ ತಂತಿಗಳು ಪ್ರತ್ಯೇಕ ವಿದ್ಯುತ್ ಮಂಡಳಗಳಿಗೆ ವಿದ್ಯುತ್ತನ್ನು ಪೂರೈಸ್ತವೆ. ಈ ಒಂದು ವೈರ್ಗಳೇನಿದ್ದಾವೆ ಮನೆಯಲ್ಲಿರ್ತಕ್ಕಂಥ ಮೇನ್ ಸ್ವಿಚ್ ಬೋರ್ಡಿಗೆ ಬಂದು ಅಲ್ಲಿದ್ದ ಎರಡು ಪಾರ್ಟಾಗಿ ಡಿವೈಡ್ ಆಗ್ತವೆ. ಒಂದು 15 ಆಂಪಿಯರ್ ಪ್ರವಾಹವನ್ನು ಪ್ರಸರಣೆ ಮಾಡ್ತಕ್ಕಂಥ ಒಂದು ಮಾರ್ಗ, ಇನ್ನೊಂದು 5 ಆಂಪಿಯರ್ ವಿದ್ಯುತ್ತನ್ನು ಪ್ರಸರಣ ಮಾಡ್ತಕ್ಕಂಥ ಇನ್ನೊಂದು ಮಾರ್ಗ. ಸರಿನಾ? ಓಕೆ. ನಮ್ಮ ಮನೆಯಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಉಪಕರಣಗಳಿದ್ದಾವೆ. ಅದರಲ್ಲಿ ರೆಫ್ರಿಜಿರೇಟರ್ ಆಗಿರ್ಬೋದು, ಮೈಕ್ರೋ ಓವನ್ ಆಗಿರ್ಬೋದು, ಎಸಿ ಏರ್ ಕೂಲರ್ಸ್ ಆಗಿರ್ಬೋದು, ಏರ್ ಕಂಡೀಷನ್ಸ್ ಆಗಿರ್ಬೋದು, ರೆಫ್ರಿಜಿರೇಟರ್ಸ್, ಈ ರೀತಿಯಾಗಿ ದೊಡ್ಡ ದೊಡ್ಡ ಒಂದು ಉಪಕರಣಗಳು, ಬೆಲೆ ಬಾಳುವ ಉಪಕರಣಗಳು, ಅತಿ ಹೆಚ್ಚಿನ ಅಂದರೆ ಸಾಮರ್ಥ್ಯದ ವಾಷಿಂಗ್ ಮಷಿನ್ಸ್ ಆಗಿರ್ಬೋದು, ಅತಿ ಹೆಚ್ಚಿನ ಸಾಮರ್ಥ್ಯದ ವಿದ್ಯುತ್ ಪ್ರಭಾವವನ್ನು ಬೇಕು ಅವುಗಳಿಗೆ ಕೆಲಸ ಮಾಡೋದಕ್ಕೆ. ಅವುಗಳಿಗೆ 15 ಆಂಪಿಯರ್ ಕರೆಂಟ್ ವಿದ್ಯುತ್ತನ್ನು ಪ್ರವಹಿಸ್ತಾ ಇರತಕ್ಕಂಥ ಒಂದು ಮಾರ್ಗವನ್ನು ಕ್ರಿಯೇಟ್ ಮಾಡಿರ್ತಾರೆ ಎಲೆಕ್ಟ್ರಿಷಿಯನ್ಸ್. ಅದೇ ರೀತಿಯಾಗಿ 5 ಆಂಪಿಯರ್ ನಮ್ಮ ಮನೆಯಲ್ಲಿ ಬಳಸ್ತಕ್ಕಂಥ ಕಾಮನ್ ಲೈಟ್ಸ್ಗಳು, ಟಿ ವಿ, ಫ್ಯಾನ್ಗಳು, ಈ ರೀತಿಯಾಗಿರ್ತಕ್ಕಂಥ ಉಪಕರಣಗಳು ಬಹಳ ಕಡಿಮೆ ವಿದ್ಯುತ್ ಪ್ರವಾಹ ಇದ್ದರೆ ಸಾಕು. LED TVಗಳು, ಅವುಗಳಿಗೆ ಕಡಿಮೆ ವಿದ್ಯುತ್ ಪ್ರವಾಹದಲ್ಲೇ ಅವು ಕೆಲಸವನ್ನು ನಿರ್ವಹಿಸ್ತವೆ. ಇವುಗಳಿಗೆ 5 ಆಂಪಿಯರ್ ವಿದ್ಯುತ್ ಪ್ರವಾಹ ಇರತಕ್ಕಂಥ ಮಾರ್ಗವನ್ನು ಕಲ್ಪಿಸಿರ್ತಾರೆ, ಎರಡು ರೀತಿಯಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಾಕೆಟಲ್ಲಿ 3 ಪಿನ್ಗಳಿರ್ತವೆ, ಒಂದು ದೊಡ್ಡ ದಪ್ಪ ಪಿನ್ನು, ಇನ್ನೆರಡು ಚಿಕ್ಕ ಪಿನ್ಗಳಿರ್ತವೆ. ಚಿಕ್ಕ ಪಿನ್ಗಳೆರಡು ಒಂದು ಲೈವ್ ವೈರ್ ಸಜೀವ ತಂತಿ, ಇನ್ನೊಂದು ತಟಸ್ಥ ತಂತಿ ಇರುತ್ತೆ. ಇನ್ನೊಂದು ದಪ್ಪ ಇರುತ್ತಲ್ಲ ಅದು, ಅದಕ್ಕೆ ಏನನ್ನು ಕನೆಕ್ಟ್ ಮಾಡಿರ್ತಾರೆ ಅಂತಂದರೆ ಅರ್ಥಿಂಗ್ ವೈರನ್ನು ಕನೆಕ್ಟ್ ಮಾಡಿರ್ತಾರೆ. ಅರ್ಥಿಂಗ್ ವೈರು ಮನೆ ಕಟ್ಟಬೇಕಾದ್ರೆ ಮನೆಯ ಹೊರಗಡೆ ಆಳು, ಒಂದು ಮನುಷ್ಯನ ಎತ್ತರದ ಒಂದು ಆಳದ ಗುಂಡಿಯನ್ನು ತೆಗಿತಾರೆ. ಆ ಗುಂಡಿ ಒಳಗಡೆ ಅರ್ಥಿಂಗ್ ವೈರನ್ನು ಬಿಟ್ಬಿಟ್ಟು ಒಂದು ತಾಮ್ರದ ಒಂದು ಲೋಹದ ಒಂದು ತಟ್ಟೆಯನ್ನು ಅದಕ್ಕೆ ಕನೆಕ್ಟ್ ಮಾಡಿರ್ತಾರೆ. ಅದನ್ನು ಅದರೊಳಗಡೆ ಕೆಳಗಡೆ ಆ ನೆಲದಲ್ಲಿ ಉದುಗಿಸಿಬಿಟ್ಟು ಅದರ ಮೇಲುಗಡೆ ಉಪ್ಪು, ಇಜ್ಜಲು, ಮಣ್ಣು, ನೀರು ಎಲ್ಲ ಮಿಕ್ಸ್ ಮಾಡಿ ಒಂದು ಮೂಟೆ ಉಪ್ಪು, ಒಂದು ಮೂಟೆ ಇಜ್ಜಲನ್ನೆಲ್ಲ ಹಾಕಿ ಮಣ್ಣೆಲ್ಲ ಹಾಕಿ ನೀರನ್ನು ತುಂಬಿಸಿಬಿಡ್ತಾರೆ. ಅದು ಪೂರ್ತಿ ಕುಸಿಬೇಕು. ಆದರೂ ಏನಪ್ಪ ಅಂತಂದರೆ ಆ ಒಂದು ವಿದ್ಯುತ್ ಭೂಸಂಪರ್ಕ ತಂತಿ ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪಥವನ್ನು ಉಂಟು ಮಾಡ್ತದೆ. ಏನಾದರೂ ಅಕಸ್ಮಾತ್ ನಮ್ಮ ಮನೆಯಲ್ಲಿ ಏನಾದರೂ ಲೋಹದ ಉಪಕರಣಗಳನ್ನು ಬಳಸ್ತೀವಿ, ಲೈಕ್ ಐರನ್ ಬಾಕ್ಸ್, ಸರಿನಾ, ವಿದ್ಯುತ್ ಟೋಸ್ಟರ್, ಐರನ್ ಬಾಕ್ಸ್ ಇಸ್ತ್ರಿ ಪೆಟ್ಟಿಗೆ, ಟೋಸ್ಟರು, ಮತ್ತು ಮೇಜಿನ ಮೇಲ್ಮೈ ಮೇಲೆ ಹೊಂದಿರತಕ್ಕಂಥ ವಿದ್ಯುತ್ ಪಂಕ, ಸರಿನಾ, ರೆಫ್ರಿಜಿರೇಟರ್, ಅವುಗಳ ಮೇಲ್ಗಡೆ ಏನಾದರೂ ಲೋಹದ ಒದಕೆ ಇತ್ತು ಅಂತಂದರೆ ಅವುಗಳನ್ನ ಮುಟ್ಟಿದ್ರೆ ನಮಗೆ ಕರೆಂಟ್ ಶಾಕ್ ಹೊಡಿತದೆ, ತೀವ್ರ ವಿದ್ಯುತ್ ಆಘಾತ ಉಂಟಾಗುತ್ತೆ. ಇದನ್ನು ತಪ್ಪಿಸ್ಬೇಕಾದ್ರೆ ಭೂ ಸಂಪರ್ಕ ತಂತಿ ಕೆಲಸ ಬಹಳನೇ ಪ್ರಮುಖವಾಗಿರ್ತಕ್ಕಂಥದ್ದು. ಇದು ನಮಗೆ ವಿದ್ಯುತ್ ಆಘಾತಕ್ಕೆ ಒಳಗಾಗಿಸೋದಿಲ್ಲ, ಅಂದರೆ ಅರ್ಥಿಂಗ್ ಪ್ರಾಪರ್ ಅರ್ಥಿಂಗ್ ಇತ್ತು ಅಂತಂದರೆ ನಮಗೆ ಕರೆಂಟ್ ಶಾಕ್ ಹೊಡೆಯೋದಿಲ್ಲ. ಇದು ಏನು ಮಾಡಿಬಿಡುತ್ತೆ ಅಂತಂದರೆ ಭೂ ಸಂಪರ್ಕ ತಂತಿ ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪಥವನ್ನು ಉಂಟು ಮಾಡಿಬಿಡ್ತದೆ. ಇದರಿಂದ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸಿಬಿಟ್ಟು ಬಳಕೆದಾರರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿದ್ಯುತ್ ಆಘಾತ ಉಂಟಾಗಲಾರ್ದಂಗೆ ಮಾಡುತ್ತೆ. ಇದು ಭೂಸಂಪರ್ಕ ತಂತಿಯ ಒಂದು ಕೆಲಸ, ಸರಿನಾ? ಏನಪ್ಪ ಅಂತಂದರೆ ಒಂದು ಲೋಹದ ತಟ್ಟೆಗೆ ಜೋಡಿಸಿರ್ತಾರೆ ಈ ಒಂದು ಭೂಸಂಪರ್ಕ ತಂತಿಯನ್ನು. ಭೂಸಂಪರ್ಕ ತಂತಿ ಮನೆಯಿಂದ ಹೊರಗಡೆ ಒಂದು ಅದನ್ನು ಮುಚ್ಚಾಕಿರ್ತಾರೆ. ಮನೆ ಕಟ್ಟಬೇಕಾದ್ರೆ ಒಬ್ಬ ಮನುಷ್ಯನ ಎತ್ತರದ ಒಂದು ಆಳದ ಗುಂಡಿಯನ್ನು ತೆಗಿತಾರೆ. ಆ ಅರ್ಥಿಂಗ್ ವೈರ್ಗೆ ಲೋಹದ ತಟ್ಟೆಗೆ ಅರ್ಥಿಂಗ್ ವೈರನ್ನು ಕನೆಕ್ಟ್ ಮಾಡ್ತಾರೆ. ಅದನ್ನು ಭೂಮಿ ಒಳಗಡೆ ಬಿಟ್ಬಿಟ್ಟು ಅದರ ಮೇಲ್ಗಡೆ ಒಂದು ಮೂಟೆ ಇದ್ದಲು, ಚಾರ್ಕೋಲ್ ಅಂತ ಕರಿತೀವಲ್ವಾ, ಇದ್ದಲು, ಹಾಗೆಯೇ 1 meter ಒಂದು ಚೀಲ ಉಪ್ಪು, ಒಂದಿಷ್ಟು ಮಣ್ಣು, ಪೂರ್ತಿ ಮಣ್ಣು ತುಂಬಿ ನೀರನ್ನು ಬಿಟ್ಬಿಡ್ತಾರೆ. ಅದು ಪೂರ್ತಿ ಕರಗಿ ಅದೆಲ್ಲ ಕುತ್ಕೋಬೇಕು. ಕುತ್ಕೊಂಡ ಮೇಲೆ ಮತ್ತೆ ಮಣ್ಣನ್ನು ಹಾಕ್ತಾರೆ, ಮತ್ತೆ ಮಣ್ಣೆಲ್ಲ ಹಾಕಿ ಅದನ್ನು ಸಮತಟ್ಟು ಮಾಡಿಬಿಡ್ತಾರೆ. ಅದನ್ನು ಯಾವಾಗಲೂ ಕೂಲಾಗಿ ಇಟ್ಕೊಂಡಿರ್ತಾರೆ, ಮನೆಯಿಂದ ಹೊರಗಡೆ ಮಾಡಿರ್ತಾರೆ. ಅದನ್ನು ಅರ್ಥಿಂಗ್ ಅಂತೇಳಿ ಕರೀತಾರೆ. ಅದನ್ನು ಹಸಿರು ವೈರ್ನಿಂದ ಮಾಡಿರ್ತಾರೆ. ಇದು ಏನು ಮಾಡುತ್ತಪ್ಪ ಕೆಲಸ ಅಂತಂದರೆ ಲೋಹದ ಮೇಲ್ಮೈಯನ್ನು ಹೊಂದಿರತಕ್ಕಂಥ ಉಪಕರಣಗಳಿಂದ ನಮಗೆ ತೀವ್ರ ವಿದ್ಯುತ್ ಆಘಾತ ಉಂಟಾಗೋದನ್ನು ತಪ್ಪಿಸುತ್ತೆ. ಮಕ್ಕಳೇ, ಶಾಕುಡಿಯೋದು ಅರ್ಥಿಂಗೇ ಇಲ್ಲ ಅಂದರೆ ನಾವು ಅಲ್ಲಿ ಸ್ವಿಚ್ ಆನ್ ಅದನ್ನು ಮುಟ್ಟಕ್ಕಾಗಲ್ಲ ನಮಗೆ. ಹಂಗೆ ಕರೆಂಟ್ ಹೊಡಿತಾನೆ ಇರ್ತದೆ, ಹಂಗೆ ಸುಮ್ಮನೆ ಗ್ರೌಂಡ್ ಆಗ್ತಾ ಇರ್ತದೆ, ಮೈಗಳೆಲ್ಲ ಕರೆಂಟ್ ಪಾಸ್ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಪ್ರಾಪರ್ ಆಗಿರ್ತಕ್ಕಂಥ ಅರ್ಥಿಂಗ್ ಇರಲೇಬೇಕು. ಇಲ್ಲ ಅಂತಂದರೆ ನಮಗೆ ಆವಾಗಿಂದ ಅವಾಗೆ ಈ ಒಂದು ಲೋಹದ ಮೇಲ್ಮೈ ಇರತಕ್ಕಂಥ ಏನು ಐರನ್ ಬಾಕ್ಸು, ರೆಫ್ರಿಜಿರೇಟರು, ವಿದ್ಯುತ್ ಪಂಕ, ಮೈಕ್ರೋವನ್ನು, ಈ ರೀತಿ ಏನು ಎಲ್ಲವುಗಳು ಕೂಡ ಲೋಹದಿಂದನೇ ಮಾಡಿರ್ತಾರೆ. ಇವುಗಳನ್ನೇನಾದರೂ ಮುಟ್ಟೋದಕ್ಕೂ ಕೂಡ ನಾವು ಆಗೋದಿಲ್ಲ, ಹಂಗೆ ಎಲೆಕ್ಟ್ರಿಕ್ ಶಾಕ್ ಹೊಡಿತಾನೆ ಇರ್ತದೆ. ಹಾಗಾಗಿ ಪ್ರಾಪರ್ ಅರ್ಥಿಂಗ್ ಇರಲೇಬೇಕು. ಇದು ಏನು ಮಾಡುತ್ತೆ ಅಂದರೆ ಭೂ ಸಂಪರ್ಕದಂತೆ ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪಥವನ್ನು ಉಂಟು ಮಾಡ್ತದೆ. ಹೀಗಾಗಿ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಉಪಕರಣದಲ್ಲಿ ಏನಾದರೂ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸಿ ಬಳಕೆದಾರರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ
ವಿದ್ಯುತ್ ಆಘಾತ ಆಗಲಾರ್ದಂಗೆ ನೋಡ್ಕೊಳ್ಳುತ್ತೆ. ಇದು ಅರ್ಥಿಂಗ್ನ ಕೆಲಸ, ಭೂ ಸಂಪರ್ಕ ತಂತಿಯ ಕೆಲಸ. ಇದರ ಗುರುತು ಹೇಗೆ ನಮಗೆ, ಹಸಿರು ಬಣ್ಣದ ವೈರ್ನಿಂದ ಮಾಡಿರ್ತಾರೆ. ಸರಿನಾ? ಓಕೆ. ಈಗ ಇಲ್ಲಿ ಒಂದು ಸಾಮಾನ್ಯವಾಗಿ ಒಂದು ನಮ್ಮ ಮನೆಗಳಲ್ಲಿ ಬಳಸ್ತಕ್ಕಂಥ ಭೂ ಸಂಪ ಏನು ಗೃಹ ಬಳಕೆಯ ವಿದ್ಯುತ್ ಮಂಡಲದ ಒಂದು ರೇಖಾಚಿತ್ರವನ್ನು ಕೊಟ್ಟಿದ್ದೀವಿ. ಇಲ್ಲಿ ಪ್ರತಿಯೊಂದು ಪ್ರತ್ಯೇಕ ಮಂಡಲದಲ್ಲಿ ವಿವಿಧ ಉಪಕರಣಗಳಿಗೆ ಸಜೀವ ಮತ್ತು ತಟಸ್ಥ ತಂತಿಗಳು ಮತ್ತು ಭೂ ಸಂಪರ್ಕ ತಂತಿಯನ್ನು ನಾವು ಜೋಡಿಸಿರ್ತೀವಿ. ಪ್ರತಿಯೊಂದು ಉಪಕರಣಕ್ಕೂ ತನ್ನ ಮೂಲಕ ವಿದ್ಯುತ್ ಪ್ರವಹಿಸಲು ಆನ್ ಆ್ಯಂಡ್ ಆಫ್ ಸ್ವಿಚ್ಗಳಿರ್ತವೆ. ಆನ್ ಆ್ಯಂಡ್ ಆಫ್ ಸ್ವಿಚ್ಗಳಿರ್ತವೆ. ಆನ್ ಮಾಡಿಕೊಂಡಾಗ ಮಾತ್ರ ವಿದ್ಯುತ್ ಪ್ರಸರಣೆ ಆಗುತ್ತೆ, ಆಫ್ ಮಾಡಿಕೊಂಡಾಗ ವಿದ್ಯುತ್ ಹರಿಯೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ. ಹಾಗಾಗಿ ಪ್ರತಿಯೊಂದು ಉಪಕರಣವು ಸಮಾಂತರ ವಿಭವಾಂತರ ಹೊಂದಿರಲು ಅವುಗಳನ್ನು ಪರಸ್ಪರ ಸಮಾಂತರವಾಗಿ ಜೋಡಿಸಿರ್ತಾರೆ. ನಾನು ಅವತ್ತು ಮುಂಚೆಯಿಂದನೂ ಕೂಡ ಹೇಳ್ತಾ ಇದ್ದೀವಿ, ಇಲ್ಲಿ ನಮ್ಮ ಮನೆಗಳಲ್ಲಿ ಉಪಯೋಗಿಸ್ತಕ್ಕಂಥ ಗೃಹ ಬಳಕೆಯ ವಿದ್ಯುತ್ ಉಪಕರಣಗಳನ್ನು ಈ ಒಂದು ಮಂಡಲಗಳಲ್ಲಿ ಸಮಾಂತರವಾಗಿ ಜೋಡಿಸಿರ್ತೀವಿ. ಈ ಚಿತ್ರವನ್ನು ಸ್ವಲ್ಪ ಗಮನಿಸಿ. ಇಲ್ಲಿ ನಮಗೆ ಹೊರಗಡೆಯಿಂದ ಮೇನ್ಗಳಿಂದ ವೈರ್ ಬರ್ತಾ ಇದೆ, ವಿದ್ಯುತ್ ಬರ್ತಾ ಇದೆ, ವಿದ್ಯುತ್ ಸರಬರಾಜು ಆಗ್ತಾ ಇದೆ. ಇಲ್ಲಿ ಭೂ ಸಂಪರ್ಕ ತಂತಿ ಇದೆ ಹಸಿರು ಬಣ್ಣದ್ದು, ಸಜೀವ ತಂತಿ ಇದೆ ಕೆಂಪು ಬಣ್ಣದ್ದು, ತಟಸ್ಥ ತಂತಿ ಇದೆ ಕಪ್ಪು ಬಣ್ಣದ್ದು. ಇದು ಮೊದಲು ವಿದ್ಯುತ್ ಬೋರ್ಡ್ಗೆ ಬರುತ್ತೆ. ವಿದ್ಯುತ್ ಬೋರ್ಡಲ್ಲಿ ಇಲ್ಲಿ ಏನಾಗಿದೆ, ಫ್ಯೂಸ್ ಇರುತ್ತೆ. ಈ ಫ್ಯೂಸ್ದು ಮೇನ್ ಕೆಲಸ ಏನು ಅಂತ ಅಂದರೆ, ಇದನ್ನು ಫಸ್ಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ಆಮೇಲೆ ಫ್ಯೂಸ್ ಬಗ್ಗೆ ಹೇಳ್ತೀನಿ. ಫ್ಯೂಸ್ ಆಲ್ರೆಡಿ ನಾವು ವಿದ್ಯುತ್ ಶಕ್ತಿಯಲ್ಲಿ ತಿಳ್ಕೊಂಡಿದ್ದೀವಿ. ಇಲ್ಲಿ ವಿದ್ಯುತ್ ಬೋರ್ಡ್ಗೆ ಬಂದು ವಿದ್ಯುತ್ ಬೋರ್ಡಲ್ಲಿ ಫ್ಯೂಸ್ ಇರುತ್ತೆ. ಫ್ಯೂಸ್ನ ಮೂಲಕ ಬಂದು ಮೀಟರ್ ಬೋರ್ಡಿಗೆ ಬರುತ್ತೆ, ವಿದ್ಯುತ್ ಮೀಟರ್ ಬೋರ್ಡಿಗೆ ಬರುತ್ತೆ. ವಿದ್ಯುತ್ ಮೀಟರ್ ಬೋರ್ಡ್ ಮುಖಾಂತರ ನಮಗೆ ಎಷ್ಟು ಕರೆಂಟ್ ಬರ್ತಾ ಇದೆ ಇಲ್ಲಿ, ಈ ಕರೆಂಟಲ್ಲಿ ಅದು ಇವೆಲ್ಲ ಡಿಜಿಟಲ್ ಆಗಿ ಇದ್ದಾವೆ ವಿದ್ಯುತ್ ಮೀಟರ್ ಬೋರ್ಡ್ಗಳು. ಆ ಮೀಟರ್ ಬೋರ್ಡಲ್ಲಿ ನಮಗೆ ಎಷ್ಟು ಪ್ರತಿ ತಿಂಗಳು ಎಷ್ಟು ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ಅನ್ನೋದು ಕೂಡ ಇಲ್ಲಿ ರೀಡಿಂಗ್ಸ್ ಗೊತ್ತಾಗುತ್ತೆ ನಮಗೆ. ಅಲ್ಲಿಂದ ಮನೆಯ ಮೇನ್ ಸ್ವಿಚ್ ಬೋರ್ಡ್ ಪ್ರತಿಯೊಂದು ಮಂಡಲಕ್ಕೆ ಫ್ಯೂಸ್ಗಳನ್ನು ಮತ್ತು ಮುಖ್ಯ ಸ್ವಿಚ್ ಅನ್ನು ಹೊಂದಿರುವ ವಿದ್ಯುತ್ ವಿತರಣಾ ಪೆಟ್ಟಿಗೆ. ಇಲ್ಲಿ ನಾನು ಹೇಳಿದೆ 15 ಆಂಪೇರ್ ಇರತಕ್ಕಂಥ ಒಂದು ವಿದ್ಯುತ್ ಪ್ರವಾಹ, 5 ಆಂಪೇರ್ ಇರತಕ್ಕಂಥ ಒಂದು ವಿದ್ಯುತ್ ಪ್ರವಾಹ ಇರತಕ್ಕಂಥ ಒಂದು ವೇ ದಾರಿಗಳನ್ನು ಮಾಡಿರ್ತೀವಿ. ಅವು ಎರಡು ಏನು ಮಾಡಿರ್ತವೆ, ಈ ರೀತಿಯಾಗಿ ಬಂದು ಬೇರೆ ಬೇರೆ ಸಾಕೆಟ್ಗಳಿದ್ದಾವೆ, 3 ಪಿನ್ನಿನ ಸಾಕೆಟ್ಸ್ಗಳನ್ನು ನೋಡ್ತಾ ಇರ್ಬೋದು ನೀವು. ಈ 3 ಪಿನ್ನಿನ ಸಾಕೆಟ್ಸ್ಗಳು ಏನಿದಾವೆ, ಅದರಲ್ಲಿ ದಪ್ಪ ಏನು ಇರುತ್ತೆ ಆ ಸಾಕೆಟ್ಟು ಭೂ ಸಂಪರ್ಕ ತಂತಿ, ಪ್ರತಿಯೊಂದಕ್ಕೂ ಕೂಡ ಭೂ ಸಂಪರ್ಕ ತಂತಿಯನ್ನು ಹೊಂದಿದೆ ನೋಡಿ. ಈ ಸ್ವಿಚ್ಗೆ, ಈ ಸ್ವಿಚ್ಗೆ, ಈ ಸ್ವಿಚ್ಗೆ. ಇಲ್ಲಿ ಕಾಮನಾಗಿ 3 ಸ್ವಿಚ್ ಅಷ್ಟೇ ಹೇಳ್ತಾ ಇದ್ದೀನಿ ನಾನು. ಇದು ಪ್ರತಿಯೊಂದು ರೂಮ್ಗಳಲ್ಲೂ, ಪ್ರತಿಯೊಂದು ಕೊಠಡಿಗಳಲ್ಲೂ ಕೂಡ ಈ ರೀತಿಯಾಗಿ ಈ ಬೇರೆ ಬೇರೆ ಸ್ವಿಚ್ಗಳಿರ್ತವೆ. ಈ ಸ್ವಿಚ್ ಹಾಕಿದ್ರೆ ಲೈಟು, ಈ ಸ್ವಿಚ್ ಹಾಕಿದ್ರೆ ಫ್ಯಾನು, ಈ ಸ್ವಿಚ್ ಹಾಕಿದ್ರೆ ಹೊರಗಡೆ ಇರೋ ಲೈಟು, ಈ ರೀತಿ ಬೇರೆ ಬೇರೆ ಆಗಿರ್ತಕ್ಕಂಥ ಸ್ವಿಚ್ಗಳನ್ನೆಲ್ಲ ಹಾಕಿರ್ತಾರೆ. ಆದರೆ ಸಾಕೆಟ್ಗಳು ಮಾತ್ರ 3 ಪಿನ್ನಿಂದ ಒಂದೊಂದೇ ಇರ್ತದೆ, 5 ಪಿನ್ ಇರುತ್ತೆ ಅಥವಾ 3 ಪಿನ್ ಇರುತ್ತೆ. 3 ಪಿನ್ನಲ್ಲಿ ದಪ್ಪ ಪಿನ್ ಇರುತ್ತೆ ಭೂ ಸಂಪರ್ಕತೆ. ಸರಿನಾ? ಇನ್ನು ಉಳಿದಿರ್ತಕ್ಕಂಥ ಎರಡು, ಒಂದು ಲೈವ್ ವೈರ್ ಸಜೀವ ತಂತಿ, ಇನ್ನೊಂದು ನ್ಯೂಟ್ರಲ್ ವೈರ್ ತಟಸ್ಥ ತಂತಿ, ಕೆಂಪು ಮತ್ತು ಕಪ್ಪು ಬಣ್ಣದ ತಂತಿಗಳು, ಹಸಿರು ಬಣ್ಣದ ತಂತಿ ಭೂ ಸಂಪರ್ಕ ತಂತಿ. ಈ ರೀತಿಯಾಗಿ ಸಮಾಂತರವಾಗಿ ಜೋಡಿಸಿರ್ತಾರೆ. ಪ್ರತಿ ಎರಡು ವೈರ್ಗಳ ನಡುವಿನ ವಿಭವಾಂತರ 220 ವೋಲ್ಟ್ ಆಗಿದೆ. ಇದು ಒಂದು ಏನಂತೀವಿ ಗೃಹ ಬಳಕೆಯ ವಿದ್ಯುತ್ ಮಂಡಲಗಳ ಒಂದು ಕಾಮನ್ ಆಗಿ ನಮ್ಮ ಮನೆಗಳಲ್ಲಿ ಜೋಡಿಸಿರ್ತಕ್ಕಂಥ ಒಂದು ವಿದ್ಯುತ್ ಮಂಡಲ ಗಮನಿಸ್ಕೊಳ್ಬೋದು. ಭೂ ಸಂಪರ್ಕ ತಂತಿ ಮೇಲ್ಗಡೆ ಇದೆ, ಇಲ್ಲಿ ವಿದ್ಯುತ್ ಬೋರ್ಡ್ ಇದೆ, ಇಲ್ಲಿ ಫ್ಯೂಸ್ ಇದೆ, ಈ ಫ್ಯೂಸ್ ಪಕ್ಕದಲ್ಲಿ ಮೀಟರ್ ಬೋರ್ಡ್ ಇದೆ, ಮೀಟರ್ ಬೋರ್ಡ್ ಪಕ್ಕದಲ್ಲಿ ಮೇನ್ ಸ್ವಿಚ್ ಬೋರ್ಡ್ ಇದೆ. ಈ ಸ್ವಿಚ್ ಬೋರ್ಡ್ ಮುಖಾಂತರ ಎರಡು ಪಥವಾಗಿಸಿದ್ದೀವಿ, ಒಂದು 15 ಆಂಪೇರ್ ಇರತಕ್ಕಂಥದ್ದು, ವಾಷಿಂಗ್ ಮಷೀನು, ರೆಫ್ರಿಜಿರೇಟರು, ಎ ಸಿ, ಮೈಕ್ರೋವನ್, ಜಾಸ್ತಿ ಕೆಪಾಸಿಟಿ ಇರತಕ್ಕಂಥ ಅಂದರೆ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಗೆ ಬೇಕಾಗಿರ್ತಕ್ಕಂಥ ವಿದ್ಯುತ್ ಉಪಕರಣಗಳು. ಇನ್ನು ಕಡಿಮೆ ವಿದ್ಯುತ್ ಪ್ರವಾಹವನ್ನು ಉಪಯೋಗಿಸ್ತಕ್ಕಂಥ ಉಪಕರಣಗಳು ಫ್ಯಾನು, ಟಿ ವಿ, ಬಲ್ಬ್ಗಳು, ಅವುಗಳಿಗೆ 5 ಆಂಪೇರ್ ಇರತಕ್ಕಂಥ ವಿದ್ಯುತ್ ಪ್ರವಾಹದ ಒಂದು ಪಥವನ್ನು ನಾವು ಹಾಕಿರ್ತೀವಿ. ಎರಡು ವೈರ್ಗಳನ್ನು ಸಮಾಂತರವಾಗಿ ಜೋಡಿಸಿರ್ತೀವಿ. ಎರಡು ವೈರ್ಗಳ ನಡುವಿನ ವಿಭವಾಂತರ 220 ವೋಲ್ಟ್. ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ, ಸಮಾಂತರವಾಗಿ ಜೋಡಿಸಿರ್ತೀವಿ. ಸಮಾನ ರೀತಿಯಾಗಿರ್ತಕ್ಕಂಥ ವಿಭವಾಂತರ ಉಂಟಾಗಿ ಇಲ್ಲಿ ಯಾವುದೇ ಉಪಕರಣಗಳು ಹೇಳಲಾರ್ದಂಗೆ ಚೆನ್ನಾಗಿ ಕೆಲಸ ನಿರ್ವಹಿಸಂಗೆ ಮಾಡಿರ್ತಾರೆ ಎಲೆಕ್ಟ್ರಿಷಿಯನ್ಸ್ಗಳು. ಎಲ್ಲ ಉಪಕರಣಗಳು ಚೆನ್ನಾಗಿ ಅಂದರೆ ಶಾರ್ಟ್ ಸರ್ಕ್ಯೂಟ್ ಆಗಬಾರ್ದು, ರಸ್ವಮಂಡಲ ಉಂಟಾಗಬಾರ್ದು, ಓವರ್ಲೋಡ್ ಆಗಬಾರ್ದು. ಹಂಗೇನಾದ್ರೂ ಆಯ್ತು ಅಂದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಉಪಕರಣಗಳು ಕೆಟ್ಟೋಗ್ಬಿಡ್ತವೆ. ಅದಕ್ಕೋಸ್ಕರ ನಾವು ಮನೆಗೆ ಒಬ್ಬ ಸೆಕ್ಯೂರಿಟಿ ಗಾರ್ಡನ್ನು ಇಟ್ಟಿರ್ತೀವಿ. ನಾವು ಮಲಗದಾಗಲು ಕುಂತಾಗಲು ದುಡ್ಡು ಕೊಟ್ಟು ಇಲ್ಲ, ಜಸ್ಟ್ ಒಂದು ವೈರ್ ಫ್ಯೂಸ್ ಅಂತೇಳಿ ಕರಿತೀವಿ. ಈ ಫ್ಯೂಸ್ನ ಮೀಟರ್ ಬೋರ್ಡಲ್ಲಿ ಹಾಕಿರ್ತೀವಿ. ಫ್ಯೂಸ್
ನಾವು ನಮ್ಮ ಮನೆಗೆ ಎಷ್ಟು ಕಿಲೋವ್ಯಾಟ್ ಅಷ್ಟು ಕರೆಂಟನ್ನು ಉಪಯೋಗಿಸ್ಕೊಳ್ತೀವೋ ಅಷ್ಟು ಕಿಲೋವ್ಯಾಟ್ ಅಷ್ಟು ಕರೆಂಟ್ಗೆ ಅನುಗುಣವಾಗಿ ಅಲ್ಲಿ ಫ್ಯೂಸ್ ತಂತಿಯನ್ನು ಹಾಕಿರ್ತಾರೆ. ನಾನು ಅವತ್ತಿನ ದಿನ ಹೇಳಿದೆ, 1 ಆಂಪೇರು, 2 ಆಂಪೇರು, 3 ಆಂಪೇರು, 5 ಆಂಪೇರು, 10 ಆಂಪೇರು, 15 ಆಂಪೇರು, 20 ಆಂಪೇರ್ ಕೆಪಾಸಿಟಿ ಇರ್ತಕ್ಕಂಥ ಫ್ಯೂಸ್ಗಳಿರ್ತವೆ. ಈ ಫ್ಯೂಸ್ ತಂತಿ ಯಾವ ಒಂದು ತತ್ವದ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಪ್ರೀವಿಯಸ್ ಪಾಠದಲ್ಲಿ ತಿಳ್ಕೊಂಡಿದ್ದೀರಿ. ವಿದ್ಯುಚ್ಛಕ್ತಿ ಪಾಠದಲ್ಲಿ ಜೌಲನ ಉಷ್ಣೋತ್ಪಾದನಾ ನಿಯಮ ತತ್ವ, ಜೌಲನ ಉಷ್ಣೋತ್ಪಾದನಾ ತತ್ವದ ಆಧಾರದ ಮೇಲೆ ಇದು ಕೆಲಸ ಮಾಡುತ್ತೆ. ಹೇಗೆ ಅಂತಂದರೆ, ಜಾಸ್ತಿ ವಿದ್ಯುತ್ ಏನಾದರೂ ಬಂತು ಅಂತ ಅಂದರೆ ಈ ಒಂದು ಸರ್ಕ್ಯೂಟ್ ಅಲ್ಲೇ ಕಟ್ಟಾಗ್ಬಿಡುತ್ತೆ. ಅಂದರೆ ಫ್ಯೂಸ್ ತಂತಿ ಭಾಳ ಸೆನ್ಸಿಟಿವ್ ಇರುತ್ತೆ. ಅದಕ್ಕೆ 10 ಆಂಪೇರ್ ಕರೆಂಟ್ ಹೋಗ್ತಾ ಇದೆ ಅಂದರೆ 10 ಆಂಪೇರ್ ಅಷ್ಟು ಕರೆಂಟನ್ನು ಮಾತ್ರ ವಿದ್ಯುತ್ ಮಂಡಲಗಳಿಗೆ ಬಿಟ್ಕೊಡುತ್ತೆ. ಅಕಸ್ಮಾತ್ 11 ಆಂಪೇರು, 12 ಆಂಪೇರು, 15 ಆಂಪೇರ್ ಕರೆಂಟ್ ಬಂತಂದರೆ ಇದಕ್ಕಿದ್ದಂಗೆ ಅದು ಏನು ಸ್ವಿಚ್ ಇರುತ್ತೆ, ಆ ಸ್ವಿಚ್ ಬೋರ್ಡಲ್ಲಿ ಫ್ಯೂಸ್ ತಂತಿ ಕರ್ಗೋಗ್ಬಿಡುತ್ತೆ. ಕರ್ಗೋಗ್ತಿದ್ದಂಗಲೇ ವಿದ್ಯುತ್ ಇಲ್ಲೇ ನಿಂತ್ಕೊಳ್ಳುತ್ತೆ, ಒಳಗಡೆ ಬಿಟ್ಕೊಡೋದೇ ಇಲ್ಲ. ಯಾವಾಗ ಫ್ಯೂಸ್ ತಂತಿ ಕರ್ಗೋಗುತ್ತೆ, ಫ್ಯೂಸ್ ಅಂತ ಇಲ್ಲಿ ಕರ್ಗೋಗ್ಬಿಟ್ರೆ ಇಲ್ಲಿಗೆ ನಿಂತ್ಕೊಂಡ್ಬಿಡುತ್ತೆ ಕರೆಂಟು, ಇಲ್ಲಿದ ಒಳಗಡೆ ಇರತಕ್ಕಂಥ ಎಲ್ಲ ಉಪಕರಣಗಳು ಸೇಫ್. ಅದಕ್ಕೆ ಇದನ್ನು ನಾವು ಸೆಕ್ಯೂರಿಟಿ ಗಾರ್ಡ್ ಅಂತ ಹೇಳಿದ್ದು. ವಾಚ್ಮೆನ್, ನಮ್ಮ ಮನೆಯ ವಾಚ್ಮೆನ್ ಫ್ಯೂಸ್ ತಂತಿ, ಇದು ಕೆಲಸ ಮಾಡೋದು ಜೌಲನ ಉಷ್ಣೋತ್ಪಾದನಾ ನಿಯಮದ ಮೇಲೆ, ತತ್ವದ ಮೇಲೆ. ನಮಗೆ ಎಷ್ಟು ಬೇಕೋ ಅಷ್ಟು ಕರೆಂಟನ್ನು ಮಾತ್ರ ಒಳಗಡೆ ಬಿಟ್ಕೊಳುತ್ತೆ. 10 ಆಂಪೇರ್ ಅಂತ ಹೇಳಿದೀವಿ, 10 ಆಂಪೇರ್ ಅಷ್ಟು ಕರೆಂಟನ್ನು ಮಾತ್ರ ಬಿಟ್ಕೊಡುತ್ತೆ ನಮ್ಮ ಮನೆಯ ಉಪಕರಣಗಳಿಗೆ. ಫ್ರಿಜ್ಜು ಸೇಫು, ವಾಷಿಂಗ್ ಮಷಿನ್ ಸೇಫು, ಟಿವಿ, ಲೈಟು ಎಲ್ಲ ಸೇಫ್, ಸುರಕ್ಷವಾಗಿದೆ. ಅದಕ್ಕೆ ಇದನ್ನು ಸುರಕ್ಷಾ ಸಾಧನ ಅಂತ ಕರಿತೀವಿ ಫ್ಯೂಸನ್ನು. ಜಾಸ್ತಿ ಕರೆಂಟ್ ಬಂತು ಅಂದರೆ ಅಲ್ಲೇ ನಿಲ್ಲಿಸುತ್ತೆ, ಸರ್ಕ್ಯೂಟ್ ಅಲ್ಲೇ ಕಟ್, ಫ್ಯೂಸ್ ತಂತಿ ಕರ್ಗೋಗ್ಬಿಟ್ಟು ವಿದ್ಯುತ್ ಮಂಡಲವನ್ನು ಕಡಿತಗೊಳಿಸ್ಬಿಡುತ್ತೆ. ಎಷ್ಟು ಬೇಕೋ ಅಷ್ಟು ಕರೆಂಟ್ ಬರ್ತಾ ಇದೆ ಅಂದರೆ ಸುಮ್ಮನೆ ಹೋಗೋದಕ್ಕೆ ಬಿಡ್ತಾ ಇರುತ್ತೆ. ಹೆಚ್ಚಿಗೆ ಕರೆಂಟ್ ಬಂತು ಮುಗಿದೈತೆ, ಸ್ಟಾಪ್ ಮಾಡುತ್ತೆ. ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಉಪಕರಣಗಳಿಗೂ ಪ್ರೊಟೆಕ್ಟನ್ನು ಕೊಡುತ್ತೆ, ಹಾನಿ ಆಗಲಾರ್ದಂಗೆ ನೋಡ್ಕೊಳ್ಳುತ್ತೆ. ಹಾಂ, ವಿದ್ಯುತ್ ಮಂಡಲವನ್ನು ಮನೆಯ ಹೊರಗಡೆನೆ ಕಡಿತಗೊಳಿಸಿಬಿಡುತ್ತೆ. ಇದು ಫ್ಯೂಸ್ನ ಕೆಲಸ, ಸರಿನಾ? ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ ಮಂಡಲ ವಿವಿಧ ಉಪಕರಣಗಳಿಂದ ಓವರ್ಲೋಡಿನಿಂದ ಉಂಟಾಗುವ ಹಾನಿಯಿಂದ ರಕ್ಷಿಸುತ್ತದೆ. ಏನೆಲ್ಲ ಹಾನಿ ಆಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಟಿವಿ ಡಮ್ ಅನ್ನುತ್ತೆ, ಅಥವಾ ಫ್ರಿಜ್ ಹೋಗುತ್ತೆ, ಬೆಂಕಿ ಬರುತ್ತೆ, ಇದರಿಂದ ಅವುಗಳು ಕೆಲಸ ನಿರ್ವಹಿಸೋದಕ್ಕೆ ಆಗೋದಿಲ್ಲ. ಆ ರೀತಿಯ ಆದಂಥ ಸಂದರ್ಭದಲ್ಲಿ ಫ್ಯೂಸ್ ನಮಗೆ ಬಹಳನೇ ಪ್ರಮುಖವಾಗಿ ತನ್ನ ಕೆಲಸವನ್ನು ಮಾಡುತ್ತೆ. ಸುರಕ್ಷಾ ಸಾಧನವಾಗಿ ಎಲ್ಲ ಬೆಲೆಬಾಳುವ ಉಪಕರಣಗಳಿಗೆ ಸುರಕ್ಷತೆಯನ್ನು ಒದಗಿಸ್ಕೊಡುತ್ತೆ. ಒಂದೊಂದು ಸರಿ ಶಾರ್ಟ್ ಸರ್ಕ್ಯೂಟ್ ಹೆಂಗಾಗುತ್ತೆ ಅಂತಂದರೆ, ಈ ಸಜೀವ ತಂತಿ ಮತ್ತು ಈ ತಟಸ್ಥ ತಂತಿಯ ಮೇಲುಗಡೆ ಇರತಕ್ಕಂಥ ಅವಾಹಕ ಒದಕೆ ಇರುತ್ತಲ್ಲ, ಮೇಲ್ಗಡೆ ಏನು ಬೈ ಕೇಳ್ತೀವಿ, ಅದರ ಮೇಲ್ಗಡೆ ಏನು ಅವಾಹಕದ ಒದಕೆ ಹೋಗ್ಬಿಟ್ಟು ಅವೆರಡೂ ನೇರ ಸಂಪರ್ಕಕ್ಕೆ ಬಂದಾಗ ರಸ್ವ ಮಂಡಲ ಉಂಟಾಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಉಂಟಾಗುತ್ತೆ, ಬೆಂಕಿ ಗಿಡಿ ಹಂಗೆ ಒತ್ಕೊಂಡ್ಬಿಡುತ್ತೆ. ಇಲ್ಲ ವೈರ್ಗಳಲ್ಲಿ ಈ ಥರ ಒಂದೊಂದು ಒಂದು ವೈರ್ ಇನ್ನೊಂದು ವೈರನ್ನ ಜಾಯಿನ್ ಮಾಡ್ತೀವಿ ನೋಡಿ, ಜಾಯಿನ್ ಮಾಡಿ ಹಂಗೆ ಕಿತ್ತುಬಿಟ್ಟು ಅಲ್ಲೆಲ್ಲ ಜಾಯಿನ್ ಮಾಡಿರ್ತೀವಿ. ಈ ರೀತಿ ಆದ್ರೂ ಕೂಡ ಅಲ್ಲಿ ಏನಾದರೂ ದೋಷ ಇತ್ತು ಅಂದರೆ ರಸ್ವ ಮಂಡಲ ಉಂಟಾಗುತ್ತೆ, ಸರಿನಾ? ಆವಾಗಲೂ ಕೂಡ ನಮ್ಮ ಮನೆಯಲ್ಲಿರ್ತಕ್ಕಂಥ ಉಪಕರಣಗಳಿಗೆ ಹಾನಿ ಉಂಟಾಗುವಂಥ ಚಾನ್ಸಸ್ಸು ಇರ್ತದೆ, ಸರಿನಾ? ಇಂತಹ ಸನ್ನಿವೇಶಗಳಲ್ಲಿ ಮಂಡಲದಲ್ಲಿ ಪ್ರವಾಹವು ತಟ್ಟನೆ ಹೆಚ್ಚಾಗಿ ಬಿಡ್ತದೆ. ಈ ರೀತಿ ಜಾಸ್ತಿ ಬರ್ತಿದೆ ಅಂಗ್ಲೇ ಅವು ಹಂಗೆ ಡಮ್ ಡಮ್ ಅನ್ನೋಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ, ಹಂಗೆ ಬೆಂಕಿ ಕಿಡಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಒಳಗಡೆ ಇರ್ತಕ್ಕಂಥ ಎಲ್ಲ ವಿದ್ಯುತ್ ಮಂಡಳಿಗಳು ಬೆಂಕಿ ಹತ್ಕೊಂಡು ಉರಿದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಬೆಲೆ ಬಾಳುವ ಉಪಕರಣಗಳು ನಾಶವಾಗಿ ಹೋಗ್ಬಿಡ್ತವೆ. ಅದಕ್ಕೋಸ್ಕರ ಈ ಒಂದು ಫ್ಯೂಸ್ ಬೇಕೇ ಬೇಕು. ಇದನ್ನು ರಸ್ವ ಮಂಡಲ ಅಂತ ಕರಿತೀವಿ. ಇದಕ್ಕಿದಂಗೆ ತಂತಿಯ ಮೇಲಿನ ಅವಾಹಕದ ಒದಕ್ಕೆ ಹೋಗ್ಬಿಟ್ಟು ಅವೆರಡು ನೇರ ಸಂಪರ್ಕಕ್ಕೆ ಬಂದರೆ ಅಥವಾ ಆ ಒಂದು ವಾಹಕ ತಂತಿಗಳಲ್ಲಿ ಏನಾದರೂ ದೋಷ ಇತ್ತು ಅಂದರೆ ವಿದ್ಯುತ್ ಪ್ರವಾಹ ಇದಕ್ಕಿದ್ದಂಗೆ ಹೆಚ್ಚಾಗ್ಬಿಡ್ತದೆ. ಆವಾಗ ಹೆಚ್ಚಾದಂಥ ಸಂದರ್ಭದಲ್ಲಿ ರಸ್ವ ಮಂಡಲ ಉಂಟಾಗಿ ಶಾರ್ಟ್ ಸರ್ಕ್ಯೂಟು ಉಂಟಾಗುತ್ತೆ. ಇದನ್ನು ರಸ್ವ ಮಂಡಲ ಅಂತೇಳಿ ಕರಿತೀವಿ, ಸರಿನಾ? ಶಾರ್ಟ್ ಸರ್ಕ್ಯೂಟ್ ಅಂತೇಳಿ ಕರಿತೀವಿ. ಆವಾಗ ವಿದ್ಯುತ್ ಫ್ಯೂಸ್ನ ಬಳಕೆ ಮಂಡಲದಲ್ಲಿ ಅನುಚಿತವಾಗಿ ಉಂಟಾಗುವ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ನಿಲ್ಲಿಸುವ ಮೂಲಕ ವಿದ್ಯುತ್ ಮಂಡಲ ಮತ್ತು ನಮ್ಮ ಮನೆಯಲ್ಲಿರ್ತಕ್ಕಂಥ ಬೆಲೆ ಬಾಳುವ ಉಪಕರಣಗಳಿಗೆ ಹಾನಿಯನ್ನು ತಡೆಯುತ್ತದೆ. ಈ ರೀತಿಯಾಗಿ ಫ್ಯೂಸ್ ಮಂಡಲ ಏನಿದೆ ಒಂದು ಕರ್ಕೋಗ್ಬಿಟ್ಟು ಅಲ್ಲಿಗೆ ವಿದ್ಯುತ್ತನ್ನು ಸ್ಟಾಪ್ ಮಾಡಿಬಿಟ್ಟು ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯುತ್ ಮಂಡಲಗಳಿಗೂ ಮತ್ತು ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಬೆಲೆ ಬಾಳುವ ಉಪಕರಣಗಳಿಗೂ ಹಾನಿ ಉಂಟಾಗೋದನ್ನು ಈ ಒಂದು ಫ್ಯೂಸ್ ಮಂಡಲ ತಡೀತದೆ. ಇದು ಕೆಲಸ ಮಾಡೋದು ಹೇಗೆ ಅಂದರೆ, ಜೌಲನ ತಾಪಂ ಉಷ್ಣೋತ್ಪಾದನಾ ತಾಪಮಾನದ ಮೂಲಕ ಒಂದು ನಿಯಮದ ಮೂಲಕ ಜೌಲನ ಉಷ್ಣೋತ್ಪಾದನಾ ನಿಯಮದ ಮೂಲಕ ಕರಗಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಉಪಕರಣಗಳಿಗೂ ಅದು ಸಂಪರ್ಕವನ್ನು ಕಡಿತಗೊಳಿಸ್ತದೆ, ಸರಿನಾ? ಓಕೆ. ಸರಬರಾಜಾಗುವ ವೋಲ್ಟೇಜ್ನ ಆಕಸ್ಮಿಕ ಹೆಚ್ಚಳದಿಂದಾಗಿ ಈ ಒಂದು
ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಸಪೋಸ್ ಇಲ್ಲಿ ಒಂದು ಸಾಕೆಟ್ ಇರುತ್ತೆ, ಈ ಥರ ಇದು ಸಾಕೆಟ್ ಇರುತ್ತೆ. ಈ ಸಾಕೆಟ್ಗೆ ಮೇಲೆ ಕೆಳಗಡೆ ಎಲ್ಲ ಒಂದು ಪ್ಲಗ್ಗನ್ನು ಪ್ಲಗ್ಗಳನ್ನು ಆಮೇಲೆ ಒಂದು ಕೆಳಗಡೆ ಒಂದು ಅಲ್ಲಿ ಇಲ್ಲಿ ಎಲ್ಲ ಸಿಗಿಸಿ ಒಂದೇ ಸಾಕೆಟ್ಗೆ ನಾಲ್ಕೈದು ಈ ಕಡೆ ಜೀರೋ ಬಲ್ಪ್ ಉರಿಬೇಕು, ಈ ಕಡೆ ಟಿ ವಿನೂ ಉರಿಬೇಕು, ಈ ಕಡೆ ಫ್ಯಾನು ಹತ್ತಬೇಕು, ಈ ಕಡೆ ಟ್ಯೂಬ್ಲೈಟ್ ಹತ್ತಬೇಕು, ಮಿಕ್ಸಿನೂ ಆಗಬೇಕು ಅಂದರೆ ಒಂದೇ ಸಾಕೆಟಲ್ಲಿ ಸರಬರಾಜು ಆಗ್ತಕ್ಕಂಥ ವಿದ್ಯುತ್ ಸ್ವಲ್ಪ. ನಾವು ಒಂದೇ ಸಾಕೆಟಿಂದ ಬಲ್ಬ್ಗಳಿಗೆ, ಫ್ಯಾನ್ಗಳಿಗೆ, ಟಿ ವಿಗೆ, ಮಿಕ್ಸರ್ ಗ್ರೈಂಡರ್ಗೆ, ಎ ಸಿ ವಾಷಿಂಗ್ ಮಷಿನ್ಗೆ, ಎಲ್ಲ ಒಂದೇ ಸಾಕೆಟ್ಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ಲಗ್ಗಳನ್ನೇನಾದರೂ ಸಿಕ್ಕಿದ್ದೆ ಆದರೆ ಅಲ್ಲಿ ಓವರ್ಲೋಡ್ ಉಂಟಾಗುತ್ತೆ. ಆ ಓವರ್ಲೋಡಿಂದನೂ ಕೂಡ ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಉಪಕರಣಗಳಿಗೂ ಹಾನಿ ಉಂಟಾಗೋದು ಚಾನ್ಸ್ ಇರುತ್ತೆ. ಈ ರೀತಿ ಪ್ಲಗ್ಗಳಿಗೆ ನಾವು ಸಾಕೆಟ್ ಒಂದೇ ಸಾಕೆಟ್ಗೆ ಬೇರೆ ಬೇರೆ ಕಡೆ ಪ್ಲಗ್ಗಳನ್ನು ಸಿಕ್ಸೋದು, ಆ ಕಡೆ ಈ ಕಡೆ ಈ ಕಡೆ ಕಡೆ ಎಲ್ಲ ಸಿಕ್ಸೋದು ನಮ್ಮ ಮನೆಯಲ್ಲೆಲ್ಲ ಮಾಡ್ತೀವಿ ನೋಡಿರ್ಬೋದು. ಅಥವಾ ಗ್ಯಾಂಗ್ ಬಾಕ್ಸ್ ಇರುತ್ತೆ, ಆ ಗ್ಯಾಂಗ್ ಬಾಕ್ಸ್ ವೈರ್ ಒಂದಕ್ಕೆ ಸಿಕ್ಸಿರ್ತೀವಿ, ಆ ಗ್ಯಾಂಗ್ ಬಾಕ್ಸಲ್ಲಿ ಎಲ್ಲದೂ ಹಾಕಿರ್ತೀವಿ, ಅದರಲ್ಲಿ ಫ್ರಿಜ್ಜಿಂದ ಹಾಕಿರ್ತೀವಿ, ವಾಷಿಂಗ್ ಮಷಿನ್ ಹಾಕಿರ್ತೀವಿ, ಟಿ ವಿ ಹಾಕಿರ್ತೀವಿ, ಮಿಕ್ಸರ್ ಗ್ರೈಂಡರ್ ಅದಕ್ಕೆ ಹಾಕ್ತೀವಿ, ಆವಾಗ ವಿದ್ಯುತ್ ಹರಿವು ಜಾಸ್ತಿ ಬೇಕಾಗುತ್ತೆ. ಆವಾಗ ಅದ್ರ ಕೆಪಾಸಿಟಿ ವೈರ್ಗಳದ್ದು ಏನಾಗುತ್ತೆ ಕಡಿಮೆ ಇರ್ತದೆ, ಜಾಸ್ತಿ ವಿದ್ಯುತ್ ಬೇಕಾಗ್ತಾ ಇರ್ತದೆ. ಆವಾಗ ಆ ವೈರ್ಗಳಲ್ಲಿ ಓವರ್ಲೋಡ್ ಉಂಟಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಉಪಕರಣಗಳು ಹಾಳಾಗುವಂಥ ಚಾನ್ಸಸ್ಸು ಇರುತ್ತೆ. ಇದನ್ನು ಓವರ್ಲೋಡ್ ಅಂತೇಳಿ ಕರಿತೀವಿ. ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಒಂದೇ ಪ್ಲಗ್ಗಿಗೆ ಒಂದೇ ಉಪಕರಣವನ್ನು ನಾವು ಐರನ್ ಮಾಡಬೇಕಾ, ಐರನ್ ಬಾಕ್ಸ್ ಅಷ್ಟೇ ಹಾಕಬೇಕು ಸರಿನಾ. ಎಲ್ಲದನ್ನೂ ಒಂದೇ ಸೆಕೆಂಡ್ಗೆ ಸಿಕ್ಸಿಡೋದಿಲ್ಲ, ಸಿಕ್ಸ್ ಇದನ್ನು ಹಾಕಿದ್ದೆ ಆದರೆ ಓವರ್ಲೋಡ್ ಆಗುವಂಥ ಚಾನ್ಸಸ್ ಭಾಳಷ್ಟು ಇರ್ತದೆ. ಹಾಗಾಗಿ ಮಕ್ಕಳೇ ಒಂದೇ ಸೆಕೆಂಡ್ಗೆ ಒಂದೇ ಉಪಕರಣವನ್ನು ಬಳಸಿ ಓವರ್ಲೋಡ್ ಉಂಟು ಮಾಡೋದಕ್ಕೆ ಹೋಗಬೇಡಿ ಸರಿನಾ. ಆಕಸ್ಮಿಕವಾಗಿ ಏನು ವೋಲ್ಟೇಜ್ ವ್ಯತ್ಯಾಸ ಆಗೋದ್ರಿಂದನೂ ಕೂಡ ಓವರ್ಲೋಡ್ ಉಂಟಾಗುವಂಥ ಚಾನ್ಸಸ್ ಇರ್ತದೆ. ಕೆಲವು ಸಂದರ್ಭಗಳಲ್ಲಿ ಹಲವು ಉಪಕರಣಗಳನ್ನು ಒಂದೇ ಸೆಕೆಂಡ್ಗೆ ಜೋಡಿಸೋದ್ರಿಂದನೂ ಕೂಡ ಓವರ್ಲೋಡ್ ಉಂಟಾಗಬಹುದು ಸರಿನಾ. ಹಾಗಾಗಿ ನಾವೇನು ಮಾಡಬೇಕು, ಸರಬರಾಜಾಗುವ ವೋಲ್ಟೇಜ್ನ ಆಕಸ್ಮಿಕ ಹೆಚ್ಚಳವನ್ನು ತಡೆಯೋದಕ್ಕೂ ಕೂಡ ಈ ಒಂದು ಫ್ಯೂಸನ್ನು ಬಳಸ್ತೀವಿ ನಾವು. ಕರೆಂಟ್ ಹೋಗಿ ಕರೆಂಟ್ ಬರುತ್ತೆ ನೋಡಿರ್ಬೋದು ನೀವು, ಅವಾಗ ಇದಕ್ಕಿದಂಗೆ ಕರೆಂಟ್ ಹೋಗಿ ಕರೆಂಟ್ ಬಂದಂಥ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರಸರಿಸೋ ಚಾನ್ಸಸ್ ಇರ್ತದೆ, ಅದನ್ನು ಕೂಡ ಓವರ್ಲೋಡ್ ಅಂತೇಳಿ ಕರಿತೀವಿ ಸರಿನಾ. ಓಕೆ, ಹಾಗಾದರೆ ಮಕ್ಕಳೇ ಇವತ್ತಿನ ದಿನ ನಾವು ಸಾಕಷ್ಟು ವಿಷಯ ತಿಳ್ಕೊಂಡ್ವಿ. ನಾವು ಅಂದರೆ ಇದು ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಸ್ಗಳು ಬರ್ಬೋದು ಇದರಲ್ಲಿ. ನಮ್ಮ ಮನೆಯಲ್ಲಿ ಏನು ಓವರ್ಲೋಡು ಮತ್ತು ರಸಮಂಡಲದಿಂದ ಹೇಗೆ ನಾವು ಸುರಕ್ಷತೆಯನ್ನು ಪಡ್ಕೊಳ್ಬೋದು, ಹೇಗೆ ಅಂದರೆ ನಮ್ಮ ವಿದ್ಯುತ್ ಮಂಡಲಗಳಲ್ಲಿ ಮತ್ತು ಉಪಕರಣಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಯಾವುದಾದ್ರೂ ಎರಡು ಸುರಕ್ಷಾ ಕ್ರಮಗಳನ್ನು ಹೆಸರಿಸಿ, ಅಥವಾ ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ಉಂಟಾಗುವ ಓವರ್ಲೋಡನ್ನು ತಪ್ಪಿಸಲು ಯಾವ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವಿರಿ, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ಬೋದು ಈ ರೀತಿಯಾಗಿ ಸರಿನಾ. ಇದು ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಿಗೆ ಸಂಬಂಧಿಸಿದಂಗೆ ಪ್ರಶ್ನೆಗಳು ಎರಡು ಬರ್ಬೋದು. ಸುರಕ್ಷಾ ಸಾಧನಗಳು ಯಾವುದು, ಫ್ಯೂಸ್ ಬಳಸ್ತೀವಿ, ಸಮಾಂತರ ಕ್ರಮದಲ್ಲಿ ವಿದ್ಯುತ್ ಮಂಡಲಗಳನ್ನು ರಚನೆ ಮಾಡಿಕೊಳ್ತೀವಿ, ಈ ರೀತಿಯಾಗಿ ನಾವು ಹಂಗೆ ಬರ್ಕೊಳ್ತಾ ಹೋಗ್ಬೋದು ಸರಿನಾ. ಹಾಂ ಓಕೆ ಮಕ್ಕಳೇ, ಹಾಗಾದರೆ ಈ ಒಂದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅಂತಕ್ಕಂಥ ಒಂದು ಪಾಠ ಇಲ್ಲಿಗೆ ಮುಗಿತಾ ಇದೆ. ಇವತ್ತಿನ ದಿನ ಮಾಡಿರ್ತಕ್ಕಂಥ ಪಾಠ ಎಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ಪಾಠವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಏನಾದರೂ ಡೌಟ್ ಇದ್ದರೆ ಇನ್ನೊಂದ್ಸರಿ ರಿಪೀಟ್ ಮಾಡಿ ನೋಡ್ಕೊಳ್ರಿ. ಹಾಗಾದರೆ ಇವತ್ತಿನ ದಿನ ನಾವು ಏನು ತಿಳ್ಕೊಂಡ್ವಿ ಅಂದರೆ ಗೃಹ ಬಳಕೆಯ ವಿದ್ಯುತ್ ಮಂಡಲಗಳು ಅಂತಕ್ಕಂಥ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಗೃಹ ಬಳಕೆಯ ಒಂದು ವಿದ್ಯುತ್ ಮಂಡಲದ ರಚನೆಯನ್ನು ಕೂಡ ತಿಳ್ಕೊಂಡಿದ್ದೀವಿ. ಇದರಲ್ಲಿ ಪ್ರಮುಖವಾಗಿ ಭೂಸಂಪರ್ಕ ತಂತಿ, ಸಜೀವ ತಂತಿ, ತಟಸ್ಥ ತಂತಿ, ಹಸಿರು ಬಣ್ಣದ್ದು, ಕೆಂಪು ಬಣ್ಣದ್ದು, ಕಪ್ಪು ಬಣ್ಣದ್ದು, ಮೊದಲು ಮೀಟರ್ ಬೋರ್ಡು, ಆಮೇಲೆ ವಿದ್ಯುತ್ ಮೀಟರ್ ಇರುತ್ತೆ, ಮೀಟರ್ ಬೋರ್ಡಲ್ಲಿ ಫ್ಯೂಸ್ ಇರುತ್ತೆ, ಹಾಗೆಯೇ ಮೇನ್ ಸ್ವಿಚ್ ಬೋರ್ಡ್ ಇರುತ್ತೆ. ಇದರಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಪಥಗಳಿದ್ದಾವೆ, ಒಂದು 15 ಆಂಪಿಯರ್ ಇರತಕ್ಕಂಥ ಪಥ, ಅದು ಭಾಳಷ್ಟು ವಿದ್ಯುತ್ತನ್ನು ಉಪಯೋಗಿಸ್ತಕ್ಕಂಥ ಉಪಕರಣಗಳಿಗಾಗಿ, ಇನ್ನೊಂದು 5 ಆಂಪಿಯರ್ನ ಪಥ, ಅದು ಕಡಿಮೆ ವಿದ್ಯುತ್ ಪ್ರವಾಹವನ್ನು ಉಪಯೋಗಿಸ್ತಕ್ಕಂಥ ಉಪಕರಣಗಳಿಗಾಗಿ, ಆಮೇಲೆ ಮನೆಯ ಹೊರಗಡೆ ಬೇರೆ ಬೇರೆ ಕೊಠಡಿಗಳಿಗೆ ಸಂಬಂಧಿಸಿದಂಗೆ ಅಲ್ಲಿ ಸ್ವಿಚ್ ಬೋರ್ಡ್ಗಳಲ್ಲಿ ಇರತಕ್ಕಂಥ ಸಾಕೆಟ್ಗಳಿಗೆ ಭೂಸಂಪರ್ಕ ತಂತಿ, ಸಜೀವ ತಂತಿ ಮತ್ತು ತಟಸ್ಥ ತಂತಿಯನ್ನು ಹೇಗೆ ಕನೆಕ್ಟ್ ಮಾಡಿದ್ದಾರೆ ಅನ್ನೋದನ್ನು ಈ ಒಂದು ವಿದ್ಯುತ್ ಮಂಡಲಗಳಲ್ಲಿ ತೋರಿಸಿದ್ದೀವಿ. ಪ್ರತಿಯೊಂದು ಉಪಕರಣಗಳಿಗೂ ಕೂಡ ಆನ್ ಆ್ಯಂಡ್ ಆಫ್ ಸ್ವಿಚ್ ಇರುತ್ತೆ. ಆನ್ ಮಾಡಿದಾಗ ವಿದ್ಯುತ್ತನ್ನು ಉಪಯೋಗಿಸ್ಕೊಳ್ತೀವಿ, ಆಫ್ ಮಾಡಿದಾಗ ವಿದ್ಯುತ್ತನ್ನು ಕಡಿತಗೊಳಿಸ್ಕೊಳ್ತೀವಿ. ಇದರಿಂದ ವಿದ್ಯುತ್ ಸೇವಾದಂಗೆ ಕೂಡ ಆಗುತ್ತೆ, ಎಷ್ಟು ಬೇಕೋ ಅಷ್ಟು ವಿದ್ಯುತ್ತನ್ನು ಉಪಯೋಗಿಸ್ಕೊಂಡಂಗೆ ಆಗುತ್ತೆ. ನಮ್ಮ ಮನೆಯ ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ಅನುಕೂಲಕರ ಆಗೋ ರೀತಿಯಾಗಿ ಸಮಾಂತರ ವಿದ್ಯುತ್ ಮಂಡಲಗಳನ್ನು ನಾವು ಸಮಾಂತರ ಕ್ರಮದಲ್ಲಿ ಜೋಡಿಸಿರ್ತೀವಿ ಸರಿನಾ. ಹಾಗೆಯೇ ರಸಮಂಡಲ ಹೇಗೆ ಉಂಟಾಗುತ್ತೆ ಅಂತಂದರೆ, ಯಾವುದು ವಿದ್ಯುತ್ ವೈರ್ಗಳಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ರಸಮಂಡಲ ಉಂಟಾಗುತ್ತೆ, ಅಥವಾ ತಟಸ್ಥ ತಂತಿ ಮತ್ತು ಸಜೀವ ತಂತಿಯ ಮೇಲಿನ ಹೊದಿಕೆ ಏನಾದರೂ ಹಾಳಾಗಿತ್ತು ಅವು ನೇರ ಸಂಪರ್ಕಕ್ಕೆ ಬಂದರೆ ರಸಮಂಡಲ ಉಂಟಾಗುವಂಥ ಚಾನ್ಸಸ್ ಇರುತ್ತೆ. ಇದಕ್ಕಿದ್ದಂಗೆ ವಿದ್ಯುತ್ತಿನ ವೋಲ್ಟೇಜ್ನ ಏರುಪೇರಾದಾಗಲೂ ಕೂಡ ಓವರ್ಲೋಡ್ ಆಗುವಂಥ ಚಾನ್ಸಸ್ ಇರುತ್ತೆ.
ಒಂದೇ ಸಾಕೆಟ್ಗೆ ಹೆಚ್ಚು ಉಪಕರಣಗಳನ್ನು ಬಳಸೋದ್ರಿಂದನೂ ಕೂಡ ಓವರ್ಲೋಡ್ ಆಗೋಂಥ ಚಾನ್ಸಸ್ ಭಾಳಷ್ಟು ಇರ್ತದೆ. ಫ್ಯೂಸು ಜವಳನ ಉಷ್ಣೋತ್ಪಾದನಾ ನಿಯಮದ ಮೂಲಕ ಕೆಲಸ ಮಾಡುತ್ತೆ. ಒಂದು ರೀತಿ ಸೆಕ್ಯೂರಿಟಿ ಗಾರ್ಡ್ ಇದ್ದಂಗೆ, ವಾಚ್ಮ್ಯಾನ್ ಇದ್ದಂಗೆ, ನಮ್ಮ ಮನೇಲಿರ್ತಕ್ಕಂಥ ಎಲ್ಲ ಉಪಕರಣಗಳಿಗೂ ಕೂಡ ಅದು ಪ್ರೊಟೆಕ್ಟನ್ನು ಕೊಡುತ್ತೆ. ಅಕಸ್ಮಾತ್ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಬಂದಂಥ ಸಂದರ್ಭದಲ್ಲಿ ಅದು ಮನೆಯ ಹೊರಗಡೆನೇ ವಿದ್ಯುತ್ ಮಂಡಲ ಕಡಿತಗೊಳಿಸ್ಬಿಟ್ಟು ನಮ್ಮ ಮನೇಲಿರ್ತಕ್ಕಂಥ ಎಲ್ಲ ಬೆಲೆ ಬಾಳುವ ಉಪಕರಣಗಳಿಗೆ ಅದು ಪ್ರೊಟೆಕ್ಷನನ್ನು ಕೊಡುತ್ತೆ. ಇಲ್ಲ ಅಂದಿದ್ರೆ ಎಲ್ಲ ವಿದ್ಯುತ್ ಪ್ರವಾಹ ಹಂಗೆ ಹರಿದೋಗ್ಬಿಟ್ಟಿದ್ರೆ ನಮ್ಮ ಮನೇಲಿ ಇರ್ತಕ್ಕಂಥ ಎಲ್ಲ ಉಪಕರಣಗಳು ಹಾಳಾಗ್ಬಿಡ್ತಾ ಇದ್ವು. ಭೂಸಂಪರ್ಕ ತಂತಿಯ ಉಪಯೋಗ ಹೇಳಿದೆ ನಾನು. ಭೂಸಂಪರ್ಕ ತಂತಿ ಮನೆಯ ಹೊರಗಡೆಗೆ ಒಂದು ಒಬ್ಬ ಮನುಷ್ಯನ ಎತ್ತರದ ಆಳದ ಗುಂಡಿಯಲ್ಲಿ ಗುಂಡಿಯನ್ನು ತೊಡ್ಬಿಟ್ಟು ಆ ಭೂಸಂಪರ್ಕ ತಂತಿ ಹಸಿರು ವೈರನ್ನು ಒಂದು ತಾಮ್ರದ ತಟ್ಟೆಗೆ ಕನೆಕ್ಟ್ ಮಾಡಿ ಅದನ್ನು ಭೂಮಿಯ ಒಳಗಡೆ ಇಟ್ಬಿಟ್ಟು ಒಂದು ಚೀಲ ಉಪ್ಪು ಒಂದು ಚೀಲ ಇಜ್ಜಲನ್ನು ಹಾಕಿ ಅದರ ಮೇಲೆ ಮಣ್ಣು ಹಾಕಿ ಸಾಕಷ್ಟು ನೀರನ್ನು ಹಾಕ್ತಾರೆ. ಆ ಒಂದು ಸ್ಥಳ ಯಾವಾಗಲೂ ತಂಪಾಗಿರಬೇಕು. ನಮ್ಮ ಮನೆಯಲ್ಲಿ ಏನಾದರೂ ಲೋಹದ ಮೇಲ್ಮೈ ಇರತಕ್ಕಂಥ ಉಪಕರಣಗಳನ್ನು ಬಳಸಿದ್ದೆ ಆದರೆ ಆ ಉಪಕರಣಗಳಿಂದ ಉಂಟಾಗಿರ್ತಕ್ಕಂಥ ಇವು ಹೆಚ್ಚಾಗಿರ್ತಕ್ಕಂಥ ವಿದ್ಯುತ್ತು ಆ ಒಂದು ಭೂಸಂಪರ್ಕ ತಂತಿ ಕಡಿಮೆ ರೋಧವನ್ನು ಉಂಟು ಮಾಡಿ ಅದು ವಿದ್ಯುತ್ ಉಪಕರಣಗಳ ಕಡಿಮೆ ರೋಧದ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡಿ ಭೂಮಿಯ ಉಭಯವಂತರಕ್ಕೆ ಸಮನಾಗಿಸಿ ನಮಗೆ ನಮ್ಮ ಬಳಕೆದಾರರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೀವ್ರ ಪ್ರಮಾಣದ ವಿದ್ಯುತ್ ಆಘಾತದಿಂದ ನಮಗೆ ರಕ್ಷಣೆಯನ್ನು ಕೊಡುತ್ತೆ. ಇದು ಭೂಸಂಪರ್ಕ ತಂತಿಯ ಒಂದು ಉಪಯೋಗ. ಇದಿಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಒಂದ್ಸೆಗೇನು ರಿಕಾಲ್ ಮಾಡಿದೆ ನಾನು ಇಲ್ಲಿಗೆ ಈ ಪಾಠ ಕಂಪ್ಲೀಟ್ ಆಯಿತು. ಇವತ್ತು ಮಾಡಿರ್ತಕ್ಕಂಥ ಪಾಠ ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ಪಾಠವನ್ನು ನಿಲ್ಲಿಸ್ತಾ ಇದ್ದೀನಿ. ಇಲ್ಲಿವರೆಗೂ ಪಾಠ ಕೇಳಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.